ಹಾಯ್, ನನ್ನ ಹೆಸರು ಅಜಯ್ ಅಂತ. ಜೂಮ್ ಟೂಲ್ ಅನ್ನು ಹೇಗೆ ಪರಿಣಾಮಕಾರಿಯಾಗಿ ಆನ್ಲೈನ್ ತರಗತಿಗಳನ್ನು ನಡೆಸ್ಕೊಳ್ಳೋದಕ್ಕೆ ಬಳಸ್ಬೇಕು ಅನ್ನೋದು ಇವತ್ತಿನ ಸೆಷನ್ ಆಗಿದೆ. ಇದು ಬ್ಲೂಮ್ ಕ್ಲಾಸ್ ವತಿಯಿಂದ ಆರ್ಗನೈಸ್ ಮಾಡಿದ್ದಾರೆ. ಇನ್ನು ಕೆಲವರು ಜಾಯಿನ್ ಆಗ್ಬೇಕಾಗಿದೆ, ಕೆಲವರು ಕೇಳ್ತಾ ಇದಾರೆ ಹೇಗೆ ಜಾಯಿನ್ ಆಗೋದಂತ. ಸೊ ಒಂದೆರಡು ನಿಮಿಷ ವೆಯ್ಟ್ ಮಾಡಾರಂತೆ. ಅಷ್ಟರೊಳಗೆ ಯಾರು ನೀವು ಜಾಯಿನ್ ಆಗಿದ್ದೀರಾ ಕಮೆಂಟ್ಸ್ ಅಲ್ಲಿ ಹಾಯ್ ಅಂತ ಪಿಂಗ್ ಮಾಡಿ. ಓಕೆ, ಸೊ ಈ ತರ ಮಾಡೋದ್ರಿಂದ ನಮ್ಗು ಯಾರು ಈ ಲೈವ್ ಸೆಷನ್ ಅಲ್ಲಿ ಭಾಗವಹಿಸ್ತಾ ಇದಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ಈ ಸೆಷನ್ ನ ತುಂಬಾ ಇಂಟ್ರಾಕ್ಟಿವ್ ಆಗಿ ಮುಂದೆ ತಗೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ. ಸೊ ಯಾರು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಅಲ್ಲಿ ಹಾಯ್ ಅಂತ ಪಿಂಗ್ ಮಾಡಿ. ಇನ್ನು ಎರಡೇ ನಿಮಿಷ ನೋಡಿ, ಕ್ಲಾಸ್ ನ ಮುಂದೆ ವರ್ಸನ, ಈ ಸೆಷನ್ ನ ಮುಂದೆ ವರ್ಸನ. ಈ ಸೆಷನ್ ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಜೂಮ್ ಟೂಲ್ ಅನ್ನೋದು ಎಲ್ಲಾರ್ಗೂ ಗೊತ್ತಿರುವಂತ ಟೂಲ್. ಸೊ ಅದರಲ್ಲಿ ಬರುವಂತಹ ಫೀಚರ್ಸ್ ನ ಕ್ಲಾಸ್ ರೂಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಗೆ ಅದನ್ನ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಸೆಷನ್ ಅಲ್ಲಿ. ಸೊ ನಾನು ಅದರಲ್ಲಿ ಇಲ್ದಿರೋದು ಖಂಡಿತ ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ ಆಗಲ್ಲ. ಇರೋದನ್ನೇ ನಾನು ನಿಮ್ಗೆ ಕ್ಲಾಸ್ ರೂಮ್ ಸಿಚುವೇಶನ್ಗೆ ಈ ಟೂಲ್ಸ್ ನ ನೀವು ಈ ತರ ಬಳಸ್ಕೋಬಹುದು, ಈ ತರ ಬಳಸ್ಕೊಂಡ್ರೆ ಕ್ಲಾಸ್ ರೂಮ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ನಿಮ್ಮ ಕ್ಲಾಸಸ್ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾನು ಈ ಸೆಷನ್ ಅಲ್ಲಿ ನಿಮ್ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ಸೊ ನೀವು ಸಹ ಸೆಷನ್ ಅಲ್ಲಿ ಇಂಟರಾಕ್ಟಿವ್ ಆಗಿ ಕಮೆಂಟ್ಸ್ ಬರೀತಾ ಇದ್ರೆ ಆ ಸೆಷನ್ ತುಂಬಾ ಇಂಟರಾಕ್ಟಿವ್ ಆಗಿ ನಡೀತಾ ಹೋಗುತ್ತೆ, ಇಬ್ಬರಿಗೂ ಪರಿಣಾಮಕಾರಿಯಾಗಿ ಈ ಸೆಷನ್ ಇರುತ್ತೆ. ಇನ್ನು ಒಂದೇ ಒಂದು ನಿಮಿಷದಲ್ಲಿ ಈ ಸೆಷನ್ನ ಕಂಟಿನ್ಯೂ ಮಾಡ್ತೀವಿ. ಎಷ್ಟೊಂದು ಟೂಲ್ಸ್ ಇದೆ, ನಿಮ್ಗೆ ಡೌಟ್ ಇರ್ಬೋದು ಎಷ್ಟೊಂದು ಟೂಲ್ಸ್ ಇದ್ದಾಗ ಜೂಮ್ ಮಾತ್ರ ಏಕೆ ಅನ್ನೋದು ನಿಮ್ಗೆ ಡೌಟ್ ಇರ್ಬೋದು. ಆದ್ರೆ ನಾವು ನೋಡಿರೋ ಪ್ರಕಾರ ತುಂಬಾ ಜನ ಜೂಮ್ ಟೂಲ್ ಅನ್ನ ಬಳಸ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲಾರ್ಗು ಯೂಸ್ ಆಗ್ಲಿ, ಮೆಜಾರಿಟಿ ತುಂಬಾ ಜಾಸ್ತಿ ಜನ ಯಾವ್ದನ್ನ ಯೂಸ್ ಮಾಡ್ತಾ ಇದ್ರು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಯೂಸ್ ಆಗೋ ತರ ಮಾಡೋಣ ಅನ್ನೋದು ಈ ಸೆಷನ್ ಯೊಕ್ಕ ಮುಖ್ಯ ಉದ್ದೇಶ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಏನು ಇವತ್ತಿನ ಸೆಷನ್? ಜೂಮ್ ಟೂಲ್ ಅನ್ನು ಬಳಸಿ ಪರಿಣಾಮಕಾರಿ ಆನ್ಲೈನ್ ತರಗತಿಗಳನ್ನು ನಡೆಸುವುದು ಹೇಗೆ? ಕ್ಲಾಸ್ ನಡೆಸೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ, ಖಂಡಿತ ನಿಮ್ಗೆ ಗೊತ್ತಿರುವಂತದ್ದು. ಎಲ್ಲಾ ಟೀಚರ್ಸ್ಗೂ ಅವ್ರ ಕ್ಲಾಸ್ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಹೇಗೆ ಟೀಚ್ ಮಾಡ್ಬೇಕು ಅದೆಲ್ಲ ನಿಮಗ್ ಗೊತ್ತು. ಸೊ ಅದ್ರ ಬಗ್ಗೆ ನಾನು ಇದರಲ್ಲಿ ಮಾತಾಡ್ತಾ ಇಲ್ಲ. ನಾನು ಏನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಟೂಲ್ ಈ ಸೆಷನ್ ಅಲ್ಲಿ ಅಂದ್ರೆ, ಜೂಮ್ ಟೂಲ್ನ ಅದರಲ್ಲಿರುವಂತ ಫೀಚರ್ಸ್ನ ನಾವು ಹೇಗೆ ನಮ್ಮ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತ್ರ ನಾವ್ ಇದರಲ್ಲಿ ಮಾತಾಡ್ತೀವಿ. ಅದನ್ನು ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ಈ ಸೆಷನ್ ಬ್ಲೂಮ್ ಕ್ಲಾಸ್ ಅವ್ರು ನಡ್ಸ್ಕೊಡ್ತಾ ಇದ್ದಾರೆ. ನೀವು ಬ್ಲೂಮ್ ಕ್ಲಾಸ್ ಬಗ್ಗೆ ನೋಡೋದಾದ್ರೆ, ಈ ಬ್ಲೂಮ್ ಕ್ಲಾಸ್ ಅನ್ನು ಫೌಂಡರ್ಸ್ ಜಯದೇವ್ ಗೋಪಾಲಕೃಷ್ಣನ್ ಸಿಇಒ ಆಗಿದ್ದಾರೆ. 17 ವರ್ಷದಿಂದ ಅವರಿಗೆ ಎಜುಕೇಶನ್ ಮತ್ತೆ ಈ ಮೊಬೈಲ್ ಎರಡರಲ್ಲೂ ಸಹ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅದೇ ತರ ಗೋಕುಲ್ ಜಂಗ ಅಂತ ಸಿಟಿಒ ಆಗಿದ್ದಾರೆ, ಅವರು 20 ವರ್ಷದಿಂದ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇದ್ದಾರೆ. ಅವರು ಕ್ವಾಲಿಫಿಕೇಶನ್ಸ್, ಬೇರೆ ಬೇರೆ ಹುದ್ದೆಗಳು ಏನೇನು ಮಾಡಿದ್ದಾರೆ ಅದೆಲ್ಲಾನು ನೀವು ನೋಡ್ಬೋದು. ಮತ್ತೆ ಬ್ರ್ಯಾಂಡ್ಸ್ ನೋಡೋದಾದ್ರೆ ಹ್ಯಾಶ್ಲನ್ ಹ್ಯಾಶೆಲ್ ಅಂತ ಸಿಂಬಲ್ ನೀವು ನೋಡ್ಬೋದು. ಅದೇ ತರ ಬ್ಲೂಮ್ ಕ್ಲಾಸ್ ಅನ್ನೋದು ಎರಡು ಬ್ರ್ಯಾಂಡ್ಸ್ ಒಂದೇ ಕಂಪನಿಗೆ ಸಂಬಂಧಪಟ್ಟಿರುವಂತವು. ಈ ಕಂಪನಿ ಫ್ಲಿಪ್ಕಾರ್ಟ್ ಅಂಡ್ ಓಲಾ ಅವರು ಈ ಕಂಪನಿಯಲ್ಲಿ ಏಂಜಲ್ ಇನ್ವೆಸ್ಟರ್ಸ್ ಆಗಿ ಇದ್ದಾರೆ. ಎಷ್ಟೊಂದು ಬೇರೆ ಇನ್ವೆಸ್ಟರ್ಸ್ ಸಹ ಇದ್ದಾರೆ. ಈ
ಸೆಷನ್ ನಡೆಸೋದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು ಟೀಚರ್ ಪ್ರೆನ್ಯೂರ್ಸ್ ಅಂತ ಮುಖ್ಯ ಉದ್ದೇಶನೇ. ಯಾರು ಟೀಚರ್ ಪ್ರೆನ್ಯೂರ್ಸ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದು ಅಂತ. ಆಂಟರ್ಪ್ರಿನ್ಯೂರ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದು ಜನ ತಾವೇ ಸ್ವಂತ ಕ್ಲಾಸಸ್ ನ ಆನ್ಲೈನ್ ನಡ್ಸ್ಕೋಬೇಕು, ನನ್ನ ಟ್ಯೂಷನ್ಸ್ ಆನ್ಲೈನ್ ಅಲ್ಲಿ ಮಾಡ್ಕೋಬೇಕು ಅಂತ ಎಷ್ಟೊಂದು ಜನ ಇದ್ದಾರೆ. ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಅದರಲ್ಲಿ ಸಕ್ಸೀಡ್ ಆಗೋ ತರ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಯಾಕಂದ್ರೆ ಮುಂದಿನ 10 ವರ್ಷ ನೀವು ನೋಡಂಗಿದ್ರೆ, 10 ವರ್ಷದಲ್ಲಿ ನೀವು ಎಷ್ಟೊಂದು ಜನ ಈ ಆನ್ಲೈನ್ ಕ್ಲಾಸಸ್ ಬರೋದು ಮತ್ತೆ ಆ ಒಳ್ಳೆ ಹೆಸರನ್ನ ಮಾಡ್ಕೊಳ್ಳೋದು ನೀವು ನೋಡ್ಬೋದು. ಸೊ ನೀವು ಸಹ ಆ ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ ಆ ಹೆಸರು ಮಾಡೋ ಅಂತ ಟೀಚರ್ಸ್ ಅಲ್ಲಿ ನೀವು ಒಬ್ಬರು ಆಗ್ಬೇಕು ಅಂತ ಅಂದ್ರೆ, ಇವಾಗಿಂದಾನೆ ನೀವು ಸಹ ಸ್ವಲ್ಪ ಟೈಮ್ನ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಟೈಮ್ ಇನ್ವೆಸ್ಟ್ ಮಾಡೋದು ಅಂದ್ರೆ ಏನು, ನೀವು ಆಲ್ರೆಡಿ ಕ್ಲಾಸಸ್ ತಗೊಂತಾ ಇರ್ತೀರಾ. ಸೊ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ನೀವು ತುಂಬಾ ತಗೊಂತಾ ಇರ್ತೀರಾ. ಸೊ ಅದರ ಜೊತೆಗೆ ಆನ್ಲೈನ್ ಕ್ಲಾಸಸ್ ಅನ್ನು ಸಹ ತಗೊಳ್ಳೋದು ನಾನು ಶುರು ಮಾಡಿ. ಯಾಕಂದ್ರೆ ನಿಮ್ಗೆ ಆನ್ಲೈನ್ ಕ್ಲಾಸ್ ಅಂತ ತಕ್ಷಣ ಜಿಯೋಗ್ರಫಿಕಲಿ ನಿಮ್ಗೆ ಕನ್ಸ್ಟ್ರೇನ್ ಏನೂ ಇರಲ್ಲ. ನೀವು ಪಾಠ ಮಾಡುವಂತ ಸಬ್ಜೆಕ್ಟ್ ಏನಿದೆಯೋ ಅದು ಇಡೀ ನೇಷನ್ ಅಥವಾ ಇಡೀ ವರ್ಲ್ಡ್ ಎಲ್ಲಿಗಾದ್ರೂ ಯಾರಿಗಾದ್ರೂ ರೀಚ್ ಆಗ್ಬೋದು. ಸೊ ಹಾಗಾಗಿ ನೀವು ಇದರಲ್ಲಿ ಈ ಸ್ಪೇಸ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಅಲ್ಲಿ ಎಕ್ಸ್ಪೆಷಲಿ ರೈಟ್ ನೀವು ಟೈಮ್ ಇನ್ವೆಸ್ಟ್ ಮಾಡೋದ್ರ ಮೂಲಕ ಮುಂದೆ ಬರುವಂತ 10 ವರ್ಷದಲ್ಲಿ ಒಳ್ಳೆ ಹೆಸರು ಆಗಿರುವಂತ ಒಂದು ಲಿಸ್ಟ್ ಅಲ್ಲಿ ನಿಮ್ ಹೆಸರು ಸಹ ಕಾಣಿಸ್ಕೋಬಹುದು. ಓಕೆ, ಸೊ ಈ ಬ್ಯಾಕ್ ಗ್ರೌಂಡ್ ಇಂದ ನಾನು ಸೆಷನ್ ಗೆ ಬರ್ತಾ ಇದ್ದೀನಿ. ಈ ಸೆಷನ್ ಅಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂತಂದ್ರೆ, ಟ್ಯೂಟರ್ ಟೀಚರ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಜೂಮ್ ಫೀಚರ್ಸ್ ನಾವು ಯೂಸ್ ಮಾಡ್ಕೋಬಹುದು, ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಹಾಗೆ ಸ್ಟೂಡೆಂಟ್ ಇದು ನಾವು ತುಂಬಾ ಒತ್ತು ಮಾಡಿ ಎಕ್ಸ್ಪ್ಲೈನ್ ಮಾಡುವಂತಹ ಫೀಚರ್ಸ್ ಏನು ಇರಲ್ಲ. ಯಾಕಂದ್ರೆ ಟ್ಯೂಟರು ಸ್ಟೂಡೆಂಟ್ ಫೀಚರ್ಸ್ ಮಾಮೂಲಿಯಾಗಿ ಕಾಮನ್ ಆಗಿ ಇರುತ್ತೆ. ಹಾಗಾಗಿ ಅದನ್ನು ನಾನು ಸ್ಕ್ರೀನ್ ಅವರೇ ಸ್ಟೂಡೆಂಟ್ ಎಂಡ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತ ಅದನ್ನು ಸಹ ನಿಮಗೆ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಸೆಷನ್ ಅಲ್ಲಿ. ಮತ್ತೆ ಲಾಸ್ಟ್ ಆಗಿ ಕ್ವಶನ್ ಅಂಡ್ ಆನ್ಸರ್, ಅಂದ್ರೆ ಮಧ್ಯದಲ್ಲಿ ಕ್ವಶನ್ಸ್ ಕೇಳ್ಬಾರ್ದು ಅಂತಲ್ಲ, ನೀವು ಖಂಡಿತ ನೀವು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಬರೀರಿ, ಮರಿಬೇಡಿ. ಅದೇ ತರ ನಿಮ್ಗೆ ಈ ಸೆಷನ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಟೀಚರ್ಸ್ಗೂ ಸಹ ಯೂಸ್ ಆಗೋ ತರ ಈ ಸೆಷನ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈಗ ಸ್ಕ್ರೀನ್ ಅಲ್ಲಿ ನೀವು ನೋಡ್ಬೋದು 3 ತರಹದ ವಿಂಡೋಸ್ ಇದ್ದಾವೆ. ಇದು ಮೊದಲನೇದು, ಇದು ಎರಡನೇದು, ನೆಕ್ಸ್ಟ್ ಇದು ಮೂರನೇದು. ಇವೆಲ್ಲನೂ ಸಹ ಜೂಮ್ಗೆ ಸಂಬಂಧಪಟ್ಟಿರುವಂತದ್ದೆ. ಅಂದ್ರೆ ನೀವು ಮೊದಲನೇದು ಏನ್ ನೋಡ್ತಾ ಇದ್ದೀರಾ, ಇದು ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪ್ಗೆ ಸಂಬಂಧಪಟ್ಟಿರುವಂತದ್ದು. ಅಲ್ಲಿ ಆಪ್ ವರ್ಷನ್, ಡೆಸ್ಕ್ಟಾಪ್ಗೆ ಅಥವಾ ಕಂಪ್ಯೂಟರ್ಗೆ ಲ್ಯಾಪ್ಟಾಪ್ಗೆ ಆಪ್ ವರ್ಷನ್ ಅಂತ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿದಾಗ ನಿಮ್ಗೆ ಈ ತರಹ ವ್ಯೂ ಇರುತ್ತೆ. ಡೆಸ್ಕ್ಟಾಪ್ ಅಲ್ಲಿ ಡೈರೆಕ್ಟ್ ಆಗಿ ನಾನು zoom.com ಅಂತ ನಾನು ಹೋಗ್ತೀನಿ, ವೆಬ್ಸೈಟ್ ಹೋಗ್ತೀನಿ ಅಂದ್ರೆ ಈ ತರಹ ವ್ಯೂ ಇರುತ್ತೆ. ಈಗ ಲಾಸ್ಟ್ ಆಗಿ ಇದು ಮೊಬೈಲ್ ವ್ಯೂ, ನಾನು ಮೊಬೈಲ್ ಅಲ್ಲಿ ನಾನು ಜೂಮ್ ಅನ್ನ ನೋಡ್ತೀನಿ, ಯೂಸ್ ಮಾಡ್ತೀನಿ ಅಂದಾಗ ಈ ತರಹ ವ್ಯೂ ಇರುತ್ತೆ. ಸೊ ಬೇಸಿಕ್ ಆಗಿ ನಿಮ್ಗೆ ಈ 3 ಬಗ್ಗೆ ಮಾಹಿತಿ ಗೊತ್ತಿರಬೇಕು, ಈ ತರ 3 ಇದಾವೆ ಅಂತ, ಸರಿನಾ. ಸೊ ಇದರಲ್ಲಿ ನಾವು ಡೆಸ್ಕ್ಟಾಪ್ ವ್ಯೂನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಆಲ್ಮೋಸ್ಟ್ ಅದು ವೆಬ್ ಆಪ್ ವ್ಯೂ ಆಗಿರ್ಬೋದು, ಮೊಬೈಲ್ ಆಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಲ್ಮೋಸ್ಟ್ ನಿಮ್ಗೆ ಫೀಚರ್ಸ್ ಒಂದೇ ತರಹ ಇರ್ತದೆ. ಸೊ ಹಾಗಾಗಿ ಡೆಸ್ಕ್ಟಾಪ್ ವ್ಯೂನ ನಾವು ತಗೊಂಡಿದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಅದೇ ತರ ಇರ್ತದೆ, ನೀವು ಎಲ್ಲಾ ಫೀಚರ್ಸ್ ನು ಈ 3ರಲ್ಲೂ ಎಕ್ಸ್ಪ್ಲೋರ್ ಮಾಡ್ಕೋಬಹುದು. ಈಗ ನಾವು ಶುರು ಮಾಡ್ಬೇಕಾದ್ರೆ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ನಿಮ್ಗೆ ಇಲ್ಲಿ ಸೈನ್ ಅಪ್ ಬೇಕಾಗುತ್ತೆ. zoom.com ಅಂತ ನೀವು ಟೈಪ್ ಮಾಡಿದಾಗ, ನೀವು ಮೊದಲನೇ ಸತಿ ವಿಜಿಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನೀವು ನಿಮ್ಮ ಅಕೌಂಟ್ ಅನ್ನ ಜೂಮ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಅವ್ ನೀವು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದಾಗ ಈ ತರಹ ಡೀಟೇಲ್ಸ್ ನ ಕೇಳುತ್ತೆ. ಆಮೇಲೆ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಕೊಟ್ಟು ಸೈನ್ ಅಪ್ ಅನ್ನ ಮುಂದೆ ಒರೆಸ್ಬಹುದು.
ಇಲ್ಲ ನಾನು ಆಲ್ರೆಡಿ ಸೈನ್ ಅಪ್ ಮಾಡಿದ್ದೀನಿ, ನಂದು ಜೂಮ್ ಅಕೌಂಟ್ ಇದೆ ಅಂತ ಅಂದ್ರೆ ಸಿಂಪಲ್ ಆಗಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಸೈನ್ ಇನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಕೇಳುತ್ತೆ, ಅದು ಎಂಟರ್ ಮಾಡಿ. ಓಕೆ, ಸೊ ಮರಿಬೇಡಿ, ನೀವು ಯೂಸರ್ ಆಗಿದ್ರೆ ಸೈನ್ ಅಪ್ ಅಂತ ಮಾಡಿ. ಎಕ್ಸಿಸ್ಟಿಂಗ್ ಯೂಸರ್ ಅಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಜೂಮ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದೀವಿ ಅಂತಂದ್ರೆ ಸೈನ್ ಇನ್ ಯೂಸ್ ಮಾಡಿ. ಇಲ್ಲ, ಸೈನ್ ಇನ್ ಮಾಡಿದ್ರೆ ಇದನ್ನ ಲ್ಯಾಂಡಿಂಗ್ ಪೇಜ್ ಅಂತ ಕರಿತೀವಿ, ಹೋಮ್ ಪೇಜ್, ಲ್ಯಾಂಡಿಂಗ್ ಪೇಜ್ ಅಂತ ಕರಿತೀವಿ. ಇದು ನೀವು ಆಕ್ಚುಲಿ ನೀವು ಇಲ್ಲಿಗೆ ಬರ್ತೀರ, ಇಲ್ಲಿ ನಿಮ್ಗೆ ಏನೇನ್ ಕಾಣಿಸುತ್ತೆ? ಸೊ ನಮ್ಗೆ ಬೇಸಿಕ್ ಆಗಿ ಏನೇನ್ ಬೇಕು ಅದನ್ನ ನಾನು ಕವರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ 45 to 50 minutes ಸೆಷನ್ ಅಲ್ಲಿ. ನೀವು ಇಲ್ಲಿ ಟಾಪ್ ರೈಟ್ ನೋಡಿದ್ರೆ ನಿಮ್ಗೆ ಸ್ಕೆಡ್ಯೂಲ್ ಮೀಟಿಂಗ್ ಅಂತ ಇದೆ, ಅದೇ ತರ ಜಾಯಿನ್ ಮೀಟಿಂಗ್ ಅಂತ ಇದೆ, ಹಾಗೆ ಹೋಸ್ಟ್ ಮೀಟಿಂಗ್ ಅಂತ ಇದೆ. ಓಕೆ, ಸೊ ಜಾಯಿನ್ ಮೀಟಿಂಗ್ ಅನ್ನೋದು ಬೇರೆ ಯಾರಾದ್ರೂ ಮೀಟಿಂಗ್ ನಿಮ್ಗೆ ಇನ್ವಿಟೇಷನ್ ಕಳಿಸಿದಾಗ ಅದನ್ನ ಜಾಯಿನ್ ಆಗೋದಕ್ಕೆ ನಿಮ್ಗೆ ಈ ಆಪ್ಷನ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಮೀಟಿಂಗ್ ಕ್ಲಾಸ್ ಅನ್ನೋ ವರ್ಡ್ಸ್ ಬಗ್ಗೆ ನೀವು ಕನ್ಫ್ಯೂಸ್ ಆಗಬೇಡಿ, ಯಾಕಂದ್ರೆ ಜೂಮ್ ವಿಡಿಯೋ ಸ್ಟ್ರೀಮಿಂಗ್ ಸಾಫ್ಟ್ವೇರ್ ಈ ಟೂಲ್ ಮೊದಲು ಬಳಸಿರೋದು ಮೀಟಿಂಗ್ಸ್ ಗೋಸ್ಕರ, ಅದಕ್ಕೆ ಆ ವರ್ಡ್ ಮೀಟಿಂಗ್ಸ್ ಅನ್ನೋದು ಹಾಗೆ ಇದೆ. ಇದು ಬೇರೆ ಬೇರೆ ಪರ್ಪಸ್ಗೂ ಬಳಸ್ತಾರೆ, ಸರಿನಾ? ಸೊ ಜಾಯಿನ್ ಮೀಟಿಂಗ್ ಅಂತ ಕ್ಲಿಕ್ ಮಾಡಿದಾಗ ಬೇರೆಯವ್ರ ಇನ್ವಿಟೇಷನ್ ನಿಮ್ಗೆ ಕಳಿಸಿದ್ರೆ ಆ ಮೀಟಿಂಗ್ ಗೆ ನೀವು ಇದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಮೀಟಿಂಗ್ ಗೆ ಜಾಯಿನ್ ಆಗ್ಬೋದು. ಹಾಗಾದ್ರೆ ಇದು ಸ್ಕೆಡ್ಯೂಲ್ ಮೀಟಿಂಗ್, ಹೋಸ್ಟ್ ಮೀಟಿಂಗ್ ಏನು? ಸ್ಕೆಡ್ಯೂಲ್ ಮೀಟಿಂಗ್ ಅಂದ್ರೆ ನಾನು ಈಗ ಕೂತ್ಕೊಂಡು ಯಾವಾಗ ಯಾವಾಗ ನಾನ್ ಕ್ಲಾಸಸ್ ತಗೋಬೇಕು ಆ ತರ ನಾನು ಮಾಡೋದಕ್ಕೆ ಸ್ಕೆಡ್ಯೂಲ್ ಮೀಟಿಂಗ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ನೀವು ಸ್ಕೆಡ್ಯೂಲ್ ಮೀಟಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಸ್ಕೆಡ್ಯೂಲ್ ಮೀಟಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಗೆ ಬರ್ತೀರ. ಸೊ ಈ ಸ್ಕೆಡ್ಯೂಲ್ ಮೀಟಿಂಗ್ ಅಲ್ಲಿ ಏನಿದೆ, ಯಾವ ಟಾಪಿಕ್ ಬಗ್ಗೆ, ನೀವು ಯಾವ ಕ್ಲಾಸ್ ತಗೋಬೇಕಂತಿದ್ದೀರಾ, ಅದರ ಡಿಸ್ಕ್ರಿಪ್ಷನ್ ಏನು, ಅದು ಯಾವಾಗ ತಗೋಬೇಕಂತಿದ್ದೀರಾ, ಡ್ಯೂರೇಷನ್ ಏನು, ಸೊ ಈ ತರ ನಿಮ್ಗೆ ಡೀಟೇಲ್ಸ್ ಎಲ್ಲಾನು ಕೇಳುತ್ತೆ. ಸೊ ಅಂದ್ರೆ ನೀವು ಒಂದು ನಿಮ್ಮ ಫ್ಯೂಚರ್ ಕ್ಲಾಸ್ ಅಂದ್ರೆ ಈಗ ನಾಳೆ ಆಗಿರ್ಬೋದು, ನಾಳೆದಾಗಿರ್ಬೋದು, ಯಾವಾಗ ಕ್ಲಾಸ್ ತಗೊಂತ ಇದ್ರು ಆ ಕ್ಲಾಸ್ ಬಗ್ಗೆ ನೀವು ಮುಂಚಿತವಾಗಿ ಅದನ್ನ ಸ್ಕೆಡ್ಯೂಲ್ ಮಾಡಿ ಸೇವ್ ಮಾಡ್ಕೋಬಹುದು. ಸ್ಕೆಡ್ಯೂಲ್ ಮಾಡಿ ಆ ಮೀಟಿಂಗ್ ನ ಅವ್ರಿಗೆ ಇನ್ವೈಟ್ ಸಹ ಕಳಿಸ್ಬಹುದು, ಸರಿನಾ? ಆದ್ರೆ ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಡ್ಯೂರೇಷನ್ ಅಂತ ಬಂದಾಗ ನಿಮ್ಗೆ ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಾ? ಸೊ ಈ ಬಾಕ್ಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಜೂಮ್ ಬೇಸಿಕ್ ಪ್ಲಾನ್ ಹ್ಯಾಸ್ 40 minutes ಟೈಮ್ ಅಂತ. ಇದನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ನೀವು ಯಾವಾಗ್ಲೇ ಕ್ಲಾಸ್ ತಗೋಬೇಕಾದ್ರೂ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನೀವು ಈ ಸೆಷನ್ ನ ಈ ಕ್ಲಾಸ್ ನ 40 ನಿಮಿಷ ಮಾತ್ರ ನೀವು ಮಾಡಬಹುದು, ಅದಕ್ಕಿಂತ ಎಕ್ಸಿಡ್ ಮಾಡಕ್ ಆಗಲ್ಲ ಅಂತ. ಓಕೆ, ಸೊ ಆ ಸ್ಕೆಡ್ಯೂಲ್ ಮೀಟಿಂಗ್ ಅಲ್ಲಿ ನೀವು ಮತ್ತೆ ರೆಕರಿಂಗ್ ಮೀಟಿಂಗ್ ಅಂತ ಒಂದು ಆಪ್ಷನ್ ಇದೆ ನಿಮ್ಗೆ. ರೆಕರಿಂಗ್ ಮೀಟಿಂಗ್ ಅಂದ್ರೆ ಈ ಕ್ಲಾಸು ಪುನಃ ಮತ್ತೆ ಯಾವಾಗ ನಡೆಯುತ್ತೆ, ಸೊ ಅವಾಗ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್, ವೀಕ್ಲಿ ನಾನು ಸಂಡೇ ಬಿಟ್ಟು ಮಂಡೇ ಟು ಸಾಟರ್ಡೇ ವರೆಗೂ ಸೆಲೆಕ್ಟ್ ಮಾಡಿದೆ ಅಂದ್ರೆ ಈ ಕ್ಲಾಸು ಈ ಟೈಮ್ ಅಲ್ಲಿ ಮಂಡೇ ಟು ಸಾಟರ್ಡೇ ನಡೆಯುತ್ತೆ, ಸೊ ಆ ತರ ನಾನು ಅದನ್ನ ಸ್ಕೆಡ್ಯೂಲ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮೀಟಿಂಗ್ ಆಪ್ಷನ್ಸ್ ಅಂತ ಬಂದಾಗ ಈ ಆಪ್ಷನ್ಸ್ ನಿಮ್ಗೆ ಫರ್ದರ್ ನಾನು ಜೂಮ್ ಸಾಫ್ಟ್ವೇರ್ ವಿಡಿಯೋ ಸ್ಟ್ರೀಮಿಂಗ್ ಸಾಫ್ಟ್ವೇರ್ ಓಪನ್ ಮಾಡಿದಾಗ ಅಲ್ಲಿನು ಈ ಆಪ್ಷನ್ಸ್ ಪುನರಾವೃತ ಆಗುತ್ತೆ, ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅಷ್ಟನ್ನ ಇದು ಮಾಡಿ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿ. ಸೊ ಇದು ಸೇವ್ ಮಾಡುತ್ತೆ, ನೀವು ಇಮ್ಮಿಡಿಯೇಟ್ ಆಗಿ ಕ್ಯಾಲೆಂಡರಿಂಗ್ಗೆ ಹೋಗುತ್ತೆ. ಇದು ಅಂದ್ರೆ ನೀವು ಮೀಟಿಂಗ್ ಸ್ಕೆಡ್ಯೂಲ್ ಮಾಡಿದ್ದೀರಾ, ಇದು ಅಕಸ್ಮಾತ್ ಗೂಗಲ್ ಕ್ಯಾಲೆಂಡರ್ಗೆ ಏನಾದ್ರೂ ಆಡ್ ಮಾಡ್ಕೋಬೇಕಾ, ಈ ಆಪ್ಷನ್ಸ್ ನ ತೋರಿಸುತ್ತೆ. ಸೊ ನೀವು ಈ ಕ್ಯಾಲೆಂಡರ್ಗೆ ಆಡ್ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಏನು ಅಂತಂದ್ರೆ, ಅದೇ ನೀವು ಸ್ಕೆಡ್ಯೂಲ್ ಮಾಡಿರೋ ಟೈಮ್ಗೆ ತಕ್ಕಾಗಿ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ, ಒಂದು ರಿಮೈಂಡರ್ ತರ, ನೀವು ಮರೆಯದಂಗೆ ರಿಮೈಂಡರ್ಸ್ ಬರ್ತಾ ಇರುತ್ತೆ.
ಈಗ ನಾವು ಶುರು ಮಾಡಿದ್ರೆ ಏನಾಗುತ್ತೆ, ಸ್ಟಾರ್ಟಿಂಗ್ ನೀವು ಎಂಟರ್ ಮಾಡಿದ ತಕ್ಷಣ ಜಾಯಿನ್ ವಿತ್ ಕಂಪ್ಯೂಟರ್ ಆಡಿಯೋ ಅಂತ ಈ ತರ ನಿಮ್ಗೆ ತೋರಿಸುತ್ತೆ. ನೀವು ಲ್ಯಾಪ್ಟಾಪ್ ಅಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಮಾಡುವಾಗ ಜಾಯಿನ್ ಕಂಪ್ಯೂಟರ್ ಆಡಿಯೋ ಅಂತ ತೋರಿಸುತ್ತೆ. ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಈಗ ನೀವು ಜಾಯಿನ್ ಆಗಿದ್ದೀರಾ, ಬೇರೆಯವ್ರನ್ನ ಈ ಕ್ಲಾಸ್ಗೆ ಇನ್ವೈಟ್ ಮಾಡೋದು ಹೇಗೆ? ಸೊ ಆ ಇನ್ವೈಟ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲೊಂದು ಇನ್ವೈಟ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ. ನೀವೊಂದು ಕ್ಲಾಸು ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಇನ್ವೈಟ್ ಆಪ್ಷನ್ ಅಂತ ಇರುತ್ತೆ. ಸೊ ಈ ಇನ್ವೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬಾಕ್ಸ್ ತೋರಿಸುತ್ತೆ. ಮೇಲ್ ಮುಖಾಂತರ ನೀವು ಕಲ್ಸಂಗಿದ್ರೆ ಈ ಮೂರು ಆಪ್ಷನ್ ನಿಮ್ಗೆ ಸಿಗುತ್ತೆ. ಇಲ್ಲ ನಾನು ಇನ್ವೈಟ್ ಏನಿದೆಯೋ ಆ ಲಿಂಕ್ ನಾನು ಕಾಪಿ ಮಾಡ್ಕೊಂತೀನಿ ಅಂದ್ರೆ ಇಲ್ಲಿ ನಿಮ್ಗೆ ಕಾಪಿ ಇನ್ವೈಟ್ ಲಿಂಕ್ ಅಂತ ಇದೆ. ಮೊಹಮ್ಮದ್ ಸರ್, ಇದು ಕನ್ನಡದಲ್ಲಿ ಸೆಷನ್ ನಡೀತಾ ಇದೆ. ಈ ಸೆಷನ್ ಕನ್ನಡದಲ್ಲಿ ನಡೆಯುತ್ತೆ. ನಾವು ಮೊನ್ನೆನೆ ಇಂಗ್ಲಿಷ್ ಅಲ್ಲಿ ಒಂದು ಸೆಷನ್ ಸಹ ಮಾಡಿದ್ದೀವಿ. ನಿಮ್ಗೆ ಆ ಲಿಂಕ್ ನಾವು ಕಲ್ಸ್ಕೊಡ್ತೀವಿ, ನೀವು ಅದನ್ನ ನೋಡಿ ಒಂದ್ಸತಿ. ಇದು ಕನ್ನಡದಲ್ಲಿ ನಡೀತಾ ಇದೆ ಸೆಷನ್. ಸೊ ಯಾರು ಟೀಚರ್ಸ್ ಅವ್ರಿಗೆ ನಮ್ಗೆ ಕನ್ನಡದಲ್ಲಿ ಬೇಕು, ಎಕ್ಸ್ಪ್ಲನೇಷನ್ ಎಲ್ಲ ಕನ್ನಡದಲ್ಲಿ ಇರಬೇಕು ಅನ್ನೋರಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೋಸ್ಕರ ನಡೀತಾ ಇದೆ. ಇನ್ವೈಟ್ ಲಿಂಕ್, ಈ ಇನ್ವೈಟ್ ಲಿಂಕ್ ನ ನೀವು ಕಾಪಿ ಮಾಡ್ಕೋಬಹುದು. ಇದು ಕಾಪಿ ಮಾಡಿಕೊಂಡು ನೀವು SMS ಮುಖಾಂತರ ಆಗಿರ್ಬೋದು, ವಾಟ್ಸಪ್ ಮುಖಾಂತರ ಆಗಿರ್ಬೋದು, ನೀವು ಅದನ್ನ ಅವ್ರಿಗೆ ಕಲ್ಸ್ಕೊಡ್ಬೋದು. ಈಗ ನೆಕ್ಸ್ಟ್ ಕಾಪಿ ಇನ್ವಿಟೇಷನ್ ಅಂತಾನು ಒಂದು ಆಪ್ಷನ್ ಇದೆ. ಕಾಪಿ ಇನ್ವಿಟೇಷನ್ ಅಂದ್ರೆ ಇದರಲ್ಲಿ ಮೀಟಿಂಗ್ ID ಪಾಸ್ವರ್ಡ್ ಅಂತ ಎರಡು ನಿಮ್ಗೆ ಆಕ್ಚುಲಿ ಕಾಪಿ ಆಗ್ತವೆ. ನೀವು ಇದನ್ನ ಕಲ್ಸ್ಕೊಟ್ರೆ ಅವ್ರು ಜಾಯಿನ್ ಮೀಟಿಂಗ್ ಅಂತ ಕ್ಲಿಕ್ ಮಾಡಿದಾಗ ಅವ್ರಿಗೆ ಆ ಮೀಟಿಂಗ್ ID ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಕೇಳಲ್ಲ. ಆದ್ರೆ ಇನ್ವಿಟೇಷನ್ ಲಿಂಕು ಅಲ್ಲದೆ ಇದು ಕಾಪಿ ಇನ್ವಿಟೇಷನ್ ಬರೀ ಇಷ್ಟು ಮಾತ್ರ ನೀವು ಕಳಿಸಿದಾಗ ಅವರು ಅದನ್ನು ಓಪನ್ ಮಾಡಿದ್ರೆ ಜಾಯಿನ್ ಮೀಟಿಂಗ್ ಅಂತ ಕ್ಲಿಕ್ ಮಾಡಿದಾಗ ಮೀಟಿಂಗ್ ID ಅಂಡ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಆ ಎರಡೂ ಇದರಲ್ಲಿ ಇರುತ್ತೆ. ನೀವು ಅದನ್ನ ಕಲ್ಸ್ಕೊಟ್ರೆ ಈ ಮೀಟಿಂಗ್ ಅಂದ್ರೆ ಈ ಕ್ಲಾಸ್ಗೆ ಸ್ಟೂಡೆಂಟ್ಸ್ ಜಾಯಿನ್ ಆಗುತ್ತೆ. ಈಗ ಇನ್ವೈಟ್ ಮಾಡಿದೀರಾ, ಆದ್ರೆ ನೀವು ನಿಮ್ ಕ್ಲಾಸ್ ನಡೆಸಬೇಕಾದ್ರೆ ನಿಮ್ ಗೊತ್ತು ಆ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಇಡೀ ಕ್ಲಾಸ್ ಡಿಸ್ಟರ್ಬ್ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಈಗ ನೀವು ಎಲ್ಲಾ ಸ್ಟೂಡೆಂಟ್ಸ್ ಮೈಕ್ ಡಿಸೇಬಲ್ ಮಾಡಿಲ್ಲ ಅಂದ್ರೆ ಯಾರೋ ಒಬ್ಬ ಸ್ಟೂಡೆಂಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಇಡೀ ಕ್ಲಾಸ್ ಡಿಸ್ಟರ್ಬ್ ಆಗುತ್ತೆ. ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಬರ್ತಾ ಇದೆ. ಅದು ಇಂಟೆನ್ಷನ್ ಅನ್ಇಂಟೆನ್ಷನ್ ಅನ್ನೋದು ನಾವು ಸೈಡ್ಗೆ ಇಟ್ರೆ ಆ ಒಬ್ಬರು ಇಂದ ಏನಾಗುತ್ತೆ ಇಡೀ ಕ್ಲಾಸ್ ಡಿಸ್ಟರ್ಬ್ ಆಗ್ತಾ ಇದೆ. ಕರೆಕ್ಟಾ? ಸೊ ಈ ತರ ಬೇರೆ ಬೇರೆ ಸಮಸ್ಯೆ ಇರ್ತವೆ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಆಪ್ಷನ್ಸ್ ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ನಿಮ್ಮ ಕ್ಲಾಸ್ ರೂಮ್ ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೊಂದು ಆಪ್ಷನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮ್ಯೂಟ್ ಪಾರ್ಟಿಸಿಪೆಂಟ್ಸ್ ಅಪಾನ್ ಎಂಟ್ರಿ ಅಂತ ಒಂದು ಆಪ್ಷನ್ ಇದೆ. ಮ್ಯೂಟ್ ಪಾರ್ಟಿಸಿಪೆಂಟ್ಸ್ ಅಪಾನ್ ಎಂಟ್ರಿ ಅಂತ ಅಂದ್ರೆ ಅವರು ಕ್ಲಾಸ್ ರೂಮ್ಗೆ ಎಂಟರ್ ಆದ ತಕ್ಷಣ ಅವ್ರ ಮೈಕ್ ಮ್ಯೂಟ್ ಆಗುತ್ತೆ. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾರ್ಟಿಸಿಪೆಂಟ್ಸ್ ಎಂಟರ್ ಆದ ತಕ್ಷಣ ಅವ್ರ ಮೈಕ್ ಮ್ಯೂಟ್ ಆಗಿರುತ್ತೆ, ನೀವು ಮಾತ್ರ ಅದನ್ನ ಅನ್ಮ್ಯೂಟ್ ಮಾಡಬಹುದು. ಓಕೆ, ಅದು ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ ನೋಡಿ, ಅಲೋ ಪಾರ್ಟಿಸಿಪೆಂಟ್ಸ್ ಟು ಮ್ಯೂಟ್ ಅನ್ಮ್ಯೂಟ್ ದೆಮ್ಸೆಲ್ಸ್. ಅಂದ್ರೆ ಇದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸ್ಟೂಡೆಂಟ್ಸ್ ಅವ್ರ ಮೈಕ್ ನ ಅವ್ರು ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೋಬಹುದು. ಸೊ ನೀವು ಪರ್ಮಿಷನ್ ಕೊಟ್ಟಂಗೆ ಅವ್ರಿಗೆ ಆತರ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಅಂದ್ರೆ ಏನು? ಸೊ ನೀವು ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಏನ್ ಸಾಧ್ಯ? ಸೊ ತುಂಬಾ ಜನ ಟೀಚರ್ಸ್ ಪ್ರಿಫರ್ ಮಾಡೋದು ಈ ಆಪ್ಷನ್ ನ ಪ್ರಿಫರ್ ಮಾಡ್ತಾರೆ, ಅಂದ್ರೆ ಇದನ್ನ ಡಿಸೇಬಲ್ ಮಾಡಿರ್ತಾರೆ. ಸೊ ಡಿಸೇಬಲ್ ಮಾಡಿರೋದ್ರಿಂದ ಏನಾಗುತ್ತೆ, ನೀವು ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡುವಾಗ ಯಾವ ಸ್ಟೂಡೆಂಟ್ಸ್ ಹತ್ರ ನೀವು ಮಾತಾಡ್ಬೇಕು
ಆ ಸ್ಟೂಡೆಂಟ್ಸ್ ಮಾತ್ರ ಅವ್ರಿಗೆ ಮಾತ್ರ ನೀವು ಮೈಕ್ನ ಮ್ಯೂಟ್ ಅನ್ಮ್ಯೂಟ್ ನ ಯೂಸ್ ಮಾಡ್ಕೊಂತೀರ. ಸೊ ಅವ್ರಿಗೆ ಮಾತ್ರ ಫಸ್ಟ್ ಅನ್ಮ್ಯೂಟ್ ಮಾಡ್ತೀರಾ, ಮಾತಾಡೋಕ್ ಬಿಡ್ತೀರಾ, ಮತ್ತೆ ಅವ್ರನ್ನ ಮ್ಯೂಟ್ ಮಾಡ್ತೀರ. ಸೊ ಹಾಗ್ ಮಾಡೋದ್ರಿಂದ ಕ್ಲಾಸ್ ರೂಮ್ ಸ್ಮೂತ್ ಆಗಿ ನಡೆಯುತ್ತೆ, ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ, ಎಲ್ಲರೂ ಒಂದೇ ಸತಿ ಮಾತಾಡೋದು, ಉತ್ತರ ಕೊಡೋದು ಇದೆಲ್ಲ ಇರಲ್ಲ, ಅಕಸ್ಮಾತ್ ಅನ್ವಾಂಟೆಡ್ ನಾಯ್ಸ್ ಇದ್ರೆ ಅದೆಲ್ಲಾನು ಇರಲ್ಲ. ಸೊ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಗೆ ಮ್ಯೂಟ್ ಅನ್ಮ್ಯೂಟು ಈ ಮೊದಲು ಎರಡಿರುವಂತ ಏನಿದಾವಲ್ಲ ಈ ಆಪ್ಷನ್ಸ್ ನಿಮ್ಗೆ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ಬಂದ್ರೆ ಅಲೋ ಪಾರ್ಟಿಸಿಪೆಂಟ್ಸ್ ಟು ರೀನೇಮ್ ದೆಮ್ಸೆಲ್ಸ್ ಅಂತ ಇದೆ, ಅಂದ್ರೆ ಅವ್ರು ಲಾಗಿನ್ ಮಾಡಿದ್ಮೇಲೆ ಅವ್ರ ಹೆಸರನ್ನ ಚೇಂಜ್ ಮಾಡ್ಕೋಬಹುದು ಅಂತ. ಸೊ ನಿಮ್ಗೆ ನೀವು ಟೀಚ್ ಮಾಡುವಾಗ ನಿಮ್ಗೆ ಯಾರು ಸ್ಟೂಡೆಂಟ್ಸ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಾಗಿದೆ. ಆದ್ರೆ ಅವರು ಸ್ಟೂಡೆಂಟ್ಸ್ ಹೆಸರನ್ನ ಚೇಂಜ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಕಷ್ಟ ಆಗುತ್ತೆ, ಅದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇವತ್ತು ಯಾರು ಅಟೆಂಡ್ ಮಾಡಿದ್ದಾರೆ ಅನ್ನೋದು. ಸೊ ಹಾಗಾಗಿ ನೀವು ಇದನ್ನ ಡಿಸೇಬಲ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಅವರು ನೇಮ್ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಾಗುತ್ತೆ ಇಂತ ಸ್ಟೂಡೆಂಟ್ಸ್ ಇವತ್ತು ಕ್ಲಾಸ್ ನ ಅಟೆಂಡ್ ಮಾಡಿದ್ದಾರೆ. ಈಗ ಯಾರಾದ್ರೂ ಬಂದಿರದೆ ಕ್ಲಾಸ್ಗೆ ಲಾಗಿನ್ ಆದಾಗ ಎಕ್ಸಿಟ್ ಆದಾಗ ಒಂದು ನೀವು ಕ್ಲಾಸ್ ರೂಮ್ ಅಲ್ಲಿ ಡೀಪ್ ಆಗಿ ಡಿಸ್ಕಷನ್ ಅಲ್ಲಿ ಇರ್ತೀರ, ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀರ, ನೀವು ಗಮನ ಕೊಡಲ್ಲ. ಸೊ ಅವಾಗ ಇದೊಂದು ಸೌಂಡ್ ಮಾಡುವಂತ ಆಪ್ಷನ್, ಎಂಟರ್ ಎಕ್ಸಿಟ್ ಆದಾಗ ಒಂದು ಸಣ್ಣ ಸೌಂಡ್, ಅಂದ್ರೆ ಯಾರೋ ಬಂದಿದ್ದಾರೆ ಯಾರೋ ಹೋಗಿದ್ದಾರೆ ಅಂತ ಒಂದು ಇಂಡಿಕೇಶನ್, ಅದು ನಾಲ್ಕನೇದು. ಈಗ ಐದನೇದು ಬಂದು ಎನೇಬಲ್ ವೇಟಿಂಗ್ ರೂಮ್. ಎನೇಬಲ್ ವೇಟಿಂಗ್ ರೂಮ್ ಅನ್ನೋದು ಇದು ಒಂದು ಸೆಕ್ಯೂರಿಟಿ ಆಪ್ಷನ್ ತರ ವರ್ಕ್ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಇದಕ್ಕೆ ಮುಂಚೆ ಜೂಮ್ ಅಲ್ಲಿ ಮೀಟಿಂಗ್ಗೆ ಯಾರಾದ್ರೂ ಜಾಯ್ನ್ ಆಗ್ಬೋದು ಅನ್ನೋದು ಇತ್ತು. ಸೊ ಅವಾಗ ಎಷ್ಟೊಂದು ಜನ ಹೇಳ್ತಾ ಇದ್ರು ಇಲ್ಲ ಇಲ್ಲ ಜೂಮ್ ಸೆಕ್ಯೂರ್ಡ್ ಅಲ್ಲ, ಯಾರು ಮೀಟಿಂಗ್ ಎಂಟರ್ ಆಗ್ತಾರೆ, ಸೊ ನಾವು ಕ್ಲಾಸ್ ರೂಮ್ ತಗೊಳ್ಳುವಾಗ ಆತರ ಬೇರೆ ಯಾರಾದ್ರೂ ಎಂಟರ್ ಆದ್ರೆ ನಮ್ಗೆ ಕಷ್ಟ ಆಗುತ್ತೆ, ಯಾಕಂದ್ರೆ ಆ ಮೀಟಿಂಗ್ ಐಡಿ ಪಾಸ್ವರ್ಡ್ ಯಾರು ಎಲ್ಲಿಗಾದ್ರೂ ಕಲ್ಸ್ಬೋದು, ಇನ್ವಿಟೇಷನ್ ನೀವು ಕಲ್ಸಿರುವಂತದ್ದು ಅವ್ರು ಬೇರೆಯವ್ರಿಗೆ ಶೇರ್ ಮಾಡ್ಬೋದು, ಇದೆಲ್ಲ ಇತ್ತು. ಸೊ ಹಾಗಾಗಿ ಸೆಕ್ಯೂರಿಟಿ ಬಗ್ಗೆ ಎಷ್ಟೊಂದು ಗೊಂದಲ ಸೃಷ್ಟಿಯಾಗಿತ್ತು. ಅವಾಗ ಜೂಮ್ ಅವ್ರು ಏನ್ ಮಾಡಿದ್ರು, ಇಲ್ಲ ನಾವ್ ಅದನ್ನ ಬಗೆಹರಿಸ್ತೀವಿ ಅಂತ ಅವರು ಈ ಫೀಚರ್ಸ್ ನ ಇಂಟ್ರೊಡ್ಯೂಸ್ ಮಾಡುದು. ಎನೇಬಲ್ ವೇಟಿಂಗ್ ರೂಮ್ ಅಂತ ಅಂದ್ರೆ ಇಲ್ಲಿ ನೀವು ಟಾಪ್ ಅಲ್ಲಿ ನೋಡಿ, ಇಲ್ಲಿ ಒನ್ ಪರ್ಸನ್ ಈಸ್ ವೇಟಿಂಗ್ ಅಂತ ಕಾಣಿಸ್ತಾ ಇದೆ, ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಇದು, ಒನ್ ಪರ್ಸನ್ ಈಸ್ ವೇಟಿಂಗ್ ಅಂತ ಇದೆ. ಅಂದ್ರೆ ಯಾರೇ ಆಗ್ಲಿ ಡೈರೆಕ್ಟ್ ನಿಮ್ಮ ಕ್ಲಾಸ್ ರೂಮ್ಗೆ ಜಾಯ್ನ್ ಮಾಡೋದಕ್ಕೆ ಆಗಲ್ಲ, ಅವರು ಬಂದ್ಮೇಲೆ ನೀವು ಅಡ್ಮಿಟ್ ಅಂದ್ರೆ ಮಾತ್ರ ಅವರು ಕ್ಲಾಸ್ ರೂಮ್ಗೆ ಎಂಟರ್ ಆಗ್ಬೋದು, ಇಲ್ಲ ಅಂದ್ರೆ ಎಂಟರ್ ಆಗೋದಕ್ಕೆ ಆಗಲ್ಲ. ಸೊ ಇದನ್ನ ನೀವು ಎನೇಬಲ್ ಮಾಡೋದ್ರಿಂದ ಬೈ ಡಿಫಾಲ್ಟ್ ಆಗಿ ಎನೇಬಲ್ ಇರ್ತದೆ, ನಿಮ್ಗೆ ಇದು ಗೊತ್ತಿರಬೇಕು ಹೇಗೆ ಅದನ್ನ ಯೂಸ್ ಮಾಡ್ತೀರಾ ಅಂತ. ಸೊ ನೀವು ಅದನ್ನ ಎನೇಬಲ್ ಮಾಡೋದ್ರಿಂದ ಏನಾಗುತ್ತೆ, ಅಕಸ್ಮಾತ್ ಬೇರೆ ಯಾರಾದ್ರೂ ಪಾರ್ಟಿಸಿಪೆಂಟ್ಸ್ ಬಂದ್ರೆ ಅವ್ರನ್ನ ನೀವು ರಿಮೂವ್ ಮಾಡಬಹುದು, ಇಲ್ಲ ನಿಮ್ಮ ಸ್ಟೂಡೆಂಟ್ಸ್ ಆದ್ರೆ ಕ್ಲಾಸ್ ಒಳಗೆ ನೀವು ಸೇರಿಸ್ಕೋಬಹುದು. ಇದು ಹೇಗೆ ಅಂದ್ರೆ, ಯಾರಾದ್ರೂ ಸ್ಟೂಡೆಂಟ್ಸ್ ಕ್ಲಾಸ್ ರೂಮ್ಗೆ ಬಂದಾಗ ಒಳಗ್ ಬರ್ಬೇಕಂದ್ರೆ ಮೇ ಕಮಿನ್ ಸರ್ ಅಂತಾರೆ, ಅಂದ್ರೆ ನಾನು ಒಳಗ್ ಬರ್ಬೋದಾ ಅಂತಾರೆ, ಕರೆಕ್ಟಾ? ಸೊ ಅದೇ ತರಹ ಇದು ಒಂದು ಸಿಸ್ಟಮ್ ಮಾಡಿದ್ದಾರೆ. ನೆಕ್ಸ್ಟ್ ಲಾಕ್ ಮೀಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಲಾಕ್ ಮೀಟಿಂಗ್ ಅಂದ್ರೆ ಏನು, ನೀವು ಕ್ಲಾಸ್ ಶುರು ಮಾಡಿದ್ದೀರಾ, ಯಾರ್ಯಾರು ಮಕ್ಕಳು ಬರ್ಬೇಕಾಗಿದ್ರು, ಎಲ್ಲಾ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಈಗ ನಿಮ್ಮ ಕ್ಲಾಸ್ ಡಿಸ್ಟರ್ಬ್ ಆಗಬಾರ್ದು, ಯಾರು ಇನ್ನು ಒಳಗ್ ಬರಬಾರ್ದು. ಅಫ್ಕೋರ್ಸ್ ಇಲ್ಲಿ ನಿಮ್ಗೆ ಒನ್ ಪರ್ಸನ್ ಇಸ್ ವೇಟಿಂಗ್ ಈ ತರ ಬರಬಹುದು ಮೆಸೇಜ್, ನನ್ಗೆ ಅದು ಡಿಸ್ಟರ್ಬೆನ್ಸ್ ಬೇಡ, ನನಗ್ ಗೊತ್ತು ನನ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಎಲ್ಲಾರು ಬಂದ್ಬಿಟ್ಟಿದ್ದಾರೆ. ಸೊ ನಾನು ಅವಾಗ ಲಾಕ್ ಮೀಟಿಂಗ್ ನ ನಾನು ಸೆಲೆಕ್ಟ್ ಮಾಡಿದ್ರೆ, ಎನೇಬಲ್ ಮಾಡಿದ್ರೆ, ಅವಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ನಿಮ್ಮ ಕ್ಲಾಸ್ ರೂಮ್ ಲಾಕ್ ಆಗುತ್ತೆ, ಅಂದ್ರೆ ಇನ್ಯಾರು ಒಳಗೆ ಬರಂಗಿಲ್ಲ, ಯಾವ್ದು ಯಾರಾದ್ರೂ ಅಕಸ್ಮಾತ್ ತಪ್ಪಿ ತಪ್ಪಿ ಟ್ರೈ ಮಾಡಕ್ ಹೋದ್ರು ಅದು ಏನು ನೋಟಿಫಿಕೇಶನ್ ತೋರಿಸಲ್ಲ. ಸೊ ಈ ತರ ನೀವು ಇಲ್ಲಿರುವಂತಹ ಆಪ್ಷನ್ಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಕ್ಲಾಸ್ ರೂಮ್ ನ ನೀವು ಕಂಟ್ರೋಲ್ ಮಾಡಬಹುದು. ಈಗ ನೆಕ್ಸ್ಟ್ ನಾವು ನೋಡೋಕಾದ್ರೆ ನಿಮ್ಗೆ ಈ ಸ್ಕ್ರೀನ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕಾಣಿಸ್ತಾ ಇದೆ,
ಬೇರೆ ಬೇರೆ ಫೀಚರ್ಸ್ ಆಪ್ಷನ್ಸ್ ಇದೆ. ಪಾರ್ಟಿಸಿಪೆಂಟ್ಸ್ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ರೈಟ್ ಸೈಡ್ ಅಲ್ಲಿ ಈ ಪ್ಯಾನಲ್ ಅಂದ್ರೆ ಪಾರ್ಟಿಸಿಪೆಂಟ್ಸ್ ಪ್ಯಾನಲ್ ಏನಿದೆಯಲ್ಲ ಇದು ಓಪನ್ ಆಗುತ್ತೆ. ಅಲ್ಲಿವರೆಗೂ ಇದು ಯೂಸ್ಫುಲ್ ಆಗಿ ಓಪನ್ ಆಗಿರಲ್ಲ. ಪಾರ್ಟಿಸಿಪೆಂಟ್ ಪ್ಯಾನಲ್ ಓಪನ್ ಆಗ್ಬೇಕಂದ್ರೆ ಪಾರ್ಟಿಸಿಪೆಂಟ್ಸ್ ನೀವು ಕ್ಲಿಕ್ ಮಾಡಿದ್ರೆ ಆ ಪಾರ್ಟಿಸಿಪೆಂಟ್ ಪ್ಯಾನಲ್ ಓಪನ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಲಿಸ್ಟ್ ಕಾಣಿಸುತ್ತೆ ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದು ಲಿಸ್ಟ್ ಕಾಣಿಸುತ್ತೆ. ಇಲ್ಲಿ ಹೋಸ್ಟ್, ಯೂಸ್ವಲ್ ಆಗಿ ಹೋಸ್ಟ್ ಅಂದ್ರೆ ಯಾರು ಕ್ಲಾಸ್ ಅನ್ನ ನಡೆಸ್ಕೊಡ್ತಾ ಇದ್ದಾರೋ ನೀವು ಅಂದ್ರೆ ಟೀಚರ್, ಅವ್ರ ಹೆಸರು ಅಲ್ಲಿರುತ್ತೆ, ಅದನ್ನ ನಾವು ಹೋಸ್ಟ್ ಅಂತೀವಿ. ಈಗ ನೆಕ್ಸ್ಟ್ ಸ್ಟೂಡೆಂಟ್ಸ್ ಹೆಸರೆಲ್ಲಾನು ಇಲ್ಲಿ ಕೆಳಗೆ ಇರುತ್ತೆ. ಸೊ ಅಲ್ಲಿ ನೀವು ಇವ್ರನ್ನ ನೋಡ್ಬೋದು, ಏನು ವಿಡಿಯೋ ಡಿಸೇಬಲ್ ಆಗಿದೆ, ಇದು ಎನೇಬಲ್, ಆಡಿಯೋ ಎನೇಬಲ್ ಆಗಿದೆ, ಇದೆಲ್ಲ ನೀವು ನೋಡ್ಬೋದು. ಓಕೆ, ಸೊ ಪಾರ್ಟಿಸಿಪೆಂಟ್ಸ್ ಎಲ್ಲಾ ಲಿಸ್ಟ್ ನೀವಿಲ್ಲಿ ನೋಡ್ಕೋಬಹುದು. ಮತ್ತೆ ನೀವು ಕ್ಲಾಸ್ ಮಾಡೋವಾಗ ಏನಾದರೂ ಕ್ವಶನ್ ಕೇಳಿ ರೆಸ್ಪಾನ್ಸ್ ಪಡಿಬೇಕು ಅಂತ ಅಂದಾಗ ನಿಮಗೆ ಎಸ್ ನೋ ಅಂತ ಆಪ್ಷನ್ಸ್ ಸ್ಟೂಡೆಂಟ್ಸ್ಗೆ ಇವು ಅವೈಲೇಬಲ್ ಇರ್ತವೆ. ಅವರು ಎಸ್ ನೋ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೋಡೋಣ ಯಾರು ಸೆಷನ್ ಅಲ್ಲಿ ನೀವಿದ್ದೀರೋ ಎಸ್ ಅಂತ ಪ್ರೆಸ್ ಮಾಡಿ ನೋಡೋಣಂತೆ. ನೀವು ಎಸ್ ಅಂತ ಟೈಪ್ ಮಾಡಿ ಸೊ ಹೀಗೆ ನೀವೇನ್ ಮಾಡ್ಬೇಕಾಗುತ್ತೆ, ನೀವು ಕ್ಲಾಸ್ ನಡ್ಸ್ಕೊಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಅವ್ರ ಹತ್ರ ಒಂದೊಂದಕ್ಕೂ ರೆಸ್ಪಾನ್ಸ್ ತಗೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಸೊ ಆತರ ಹೋದಾಗ ಎಸ್ ನೋ ಈ ಆಪ್ಷನ್ಸ್ ನಿಮ್ಗೆ ಯೂಸ್ ಆಗುತ್ತೆ. ಅದೇ ತರ ಗೋ ಸ್ಲೋವರ್ ಗ್ರೋ ಫಾಸ್ಟರ್ ಅಂತ ಇದೆ. ಗೋ ಸ್ಲೋವರ್ ಗೋ ಫಾಸ್ಟರ್ ಅಂದ್ರೆ ಫಾಸ್ಟ್ ಹೋಗ್ಬೇಕು, ಸ್ಲೋ ಹೋಗ್ತಾ ಇದ್ದೀರಾ, ಇದು ಸ್ಟೂಡೆಂಟ್ಸ್ ಇಂಡಿಕೇಟ್ ಮಾಡ್ತಾರೆ ಯೂಸ್ವಲ್ ಆಗಿ. ಸೊ ಇದ್ರ ಬಗ್ಗೆ ನೀವು ಅವ್ರಿಗೆ ಅರಿವು ಮೂಡಿಸಿದ್ರೆ ಸಾಕು, ಏನು ಈ ತರ ಆಪ್ಷನ್ಸ್ ಇದೆ, ನಾನು ಏನಾದ್ರೂ ಕ್ವಶನ್ಸ್ ಕೇಳಿದಾಗ ಈ ತರ ಎಸ್ ನೋ ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಹೇಳಿ ಅಂದ್ರೆ ಎಸ್ ನೋ, ನಾನು ಅಕಸ್ಮಾತ್ ಫಾಸ್ಟ್ ಹೋಗ್ತಾ ಇದ್ರೆ ಸರ್ ಫಾಸ್ಟ್ ಹೋಗ್ತಾ ಇದ್ದೀರಾ, ಸ್ಲೋ ಆಗಿ ಹೋಗಿ. ಸೊ ಈ ಇಂಡಿಕೇಟ್ ಮಾಡೋದು ಇದಾವೆ. ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸ್ಟೂಡೆಂಟ್ಸ್ಗೆ ನೀವು ಹೇಳ್ಕೊಡಿ. ಈಗ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಮೋರ್ ಅಂತ ಇತ್ತು, ಅನ್ಮ್ಯೂಟ್ ಆಲ್ ಆದ್ಮೇಲೆ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ. ಓಕೆ, ಇದರಲ್ಲಿ ಅಫ್ಕೋರ್ಸ್ ಇನ್ನು ಇದರಲ್ಲಿ ಇನ್ನೂ ಆಪ್ಷನ್ಸ್ ಇದಾವೆ, ಅದಕ್ಕೆ ಮತ್ತೆ ನಾನು ಬರ್ತೀನಿ. ಅನ್ಮ್ಯೂಟ್ ಆಲ್ ಆದ್ಮೇಲೆ ಇನ್ನು ಆಪ್ಷನ್ಸ್ ಇದೆ. ಏನು ಆಪ್ಷನ್ಸ್ ಅಂತಂದ್ರೆ, ಕ್ಲಿಯರ್ ಆಲ್ ಫೀಡ್ಬ್ಯಾಕ್, ಕ್ಲಿಯರ್ ಆಲ್ ಫೀಡ್ಬ್ಯಾಕ್ ಅಂದ್ರೆ ಏನೇ ಫೀಡ್ಬ್ಯಾಕ್, ಈಗ ಎಸ್ ನೋ ಕೊಟ್ಟಿರುವಂತ ಫೀಡ್ಬ್ಯಾಕ್ಸ್ ಆಗಿರ್ಬೋದು, ಫಾಸ್ಟ್ ಸ್ಲೋ ಆಗಿರ್ಬೋದು, ಯಾವುದೇ ಫೀಡ್ಬ್ಯಾಕ್ ಸ್ಟೂಡೆಂಟ್ ಕೊಟ್ಟಿರೋದು ನೀವು ಕ್ಲಿಯರ್ ಅಂತ ಕೊಟ್ರೆ ಒಂದೇ ಸತಿ ಆ ಫೀಡ್ಬ್ಯಾಕ್ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಅದು ಹೋಗುತ್ತೆ. ಇನ್ನೊಂದು ನೀವು ಗಮನಿಸಬೇಕಾಗಿರೋದು, ಸ್ಟೂಡೆಂಟ್ಸ್ ಒಂದು ಸತಿ ಒಂದನ್ನು ಮಾತ್ರ ಒತ್ತಬಹುದು. ಈಗ ಎಸ್ ಅಂತ ನಾನು ಪ್ರೆಸ್ ಮಾಡಿ ಮತ್ತೆ ನೋ ಅಂತ ಪ್ರೆಸ್ ಮಾಡಿದ್ರೆ ಎಸ್ ಹೋಗ್ಬಿಡುತ್ತೆ, ಅದರಲ್ಲಿ ನೋ ಮಾತ್ರ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಇದನ್ನ ನೀವು ಸ್ವಲ್ಪ ಗಮನ ಹರಿಸ್ಬೇಕು, ಇದನ್ನ ಮಕ್ಕಳಿಗೂ ಸಹ ತಿಳಿಸ್ಬೇಕಾಗುತ್ತೆ. ಅದೇ ತರಹ ನೀವು ಇಲ್ಲಿ ಆಪ್ಷನ್ಸ್ ಅಲ್ಲಿ ಮೋರ್ ಅಂತ ನೋಡಿದಾಗ ನೀವ್ ಏನ್ ಕ್ಲಾಸ್ ನೀವು ಮಾಡ್ತಾ ಇದ್ದೀರೋ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗೆ, ಜೂಮ್ ಟೂಲ್ ಯೂಸ್ ಮಾಡ್ಕೊಂಡು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ನೀವ್ ಏನ್ ಮಾಡ್ತಾ ಇದ್ದೀರೋ ಅದನ್ನು ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ಬೇಕು ಅಂತಂದ್ರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ಲೈವ್ ಮಾಡ್ಬೇಕು ಅಂತಂದ್ರೆ ನೀವ್ ಈ ಎರಡು ಆಪ್ಷನ್ ಯೂಸ್ ಮಾಡಿಕೊಂಡು ಲೈವ್ ಸ್ಟ್ರೀಮ್ ಮಾಡ್ಬಹುದು. ಸೊ ಅಲ್ಲಿ ಲೈವ್ ಸ್ಟ್ರೀಮ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟೊಂದು ಜನ ಬೇರೆಯವರು ಬಂದು ಸಹ ನೋಡ್ಬೋದು. ಸೊ ಇದನ್ನು ಯಾವಾಗ ಬಳಸ್ಬೋದು ನೀವು ಅಂತಂದ್ರೆ, ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿ, ಅಂದ್ರೆ ಕೆಲವೊಂದು ಸ್ಪೆಷಲ್ ಸೆಷನ್ಸ್ ನಿಮ್ಮ ಸ್ಟೂಡೆಂಟ್ಸ್ಗೂ ಕೊಡ್ತಾ ಇರ್ತೀರ, ಆ ಸಂದರ್ಭದಲ್ಲಿ ಬೇರೆಯವ್ರನ್ನೂ ಸಹ ಆ ಸೆಷನ್ಸ್ ನ ಅಟೆಂಡ್ ಮಾಡೋದಕ್ಕೆ ನೀವು ಬಿಟ್ಟಿರ್ತೀರ. ಅಂದ್ರೆ ಕ್ಲಾಸ್ ರೂಮ್ ಅಲ್ಲಲ್ಲ, ಅವರು ಲೈವ್ ಆಗಿ ಫೇಸ್ಬುಕ್ ಅಲ್ಲಿ ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಸೊ ಈ ಸೇಮ್ ಸೆಷನ್ ಅಲ್ಲೂ ಸ್ಟ್ರೀಮ್ ಆಗ್ತಾ ಇರತ್ತೆ. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಯೂಸರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ, ವ್ಯೂವರ್ಸ್ ಇನ್ಕ್ರೀಸ್ ಆಗ್ತಾರೆ, ನೋಡ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಆಯ್ತಂದ್ರೆ ನಿಮ್ ಕ್ಲಾಸಸ್ಗೆ ಬಂದು ಜಾಯಿನ್ ಆಗ್ತಾರೆ. ಸೊ ಆ ತರನು ಸಹ ಇದನ್ನ ನೀವು ಯೂಸ್ ಮಾಡ್ಕೋಬಹುದು.
ಈಗ ಇಲ್ಲಿ ನಿಮಗೆ ಬ್ರೇಕ್ಔಟ್ ರೂಮ್ಸ್ ಅಂತ ಒಂದು ಆಪ್ಷನ್ ಇದೆ, ಬ್ರೇಕ್ಔಟ್ ರೂಮ್ಸ್ ಅಂತ. ಇದು ಬ್ರೇಕ್ಔಟ್ ರೂಮ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಎಷ್ಟು ಜನ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರೋ ಅವ್ರನ್ನೆಲ್ಲ ಗ್ರೂಪ್ ಆಗಿ ನೀವು ಡಿವೈಡ್ ಮಾಡ್ಕೋಬಹುದು, ಗ್ರೂಪ್ಸ್ ಆಗಿ ಡಿವೈಡ್, ಒಂದು ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು ರೈಟ್, ಅಥವಾ ಬೇರೆ ಟೀಚರ್ಸ್ ಇನ್ವೈಟ್ ಮಾಡಿ ಅವ್ರನ್ನ ಮಾನಿಟರ್ ಮಾಡೋದಕ್ಕೆ ನೀವು ಹೇಳ್ಬೋದು. ಸೊ ಇವರ ಗ್ರೂಪ್ ಆಗಿ ಮಾಡಿಕೊಂಡು ಇಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಆಟೋಮೆಟಿಕಲಿ ಅಲರ್ಟ್ ಮಾಡಬೇಕಾ, ಮ್ಯಾನುವಲ್ ಅಲರ್ಟ್ ಮಾಡಬೇಕಾ ಅಂತ ಕೇಳುತ್ತೆ. ಸೊ ಆ ಸ್ಟೂಡೆಂಟ್ಸ್ ನ ನೀವು ಒಂದೊಂದು ಗ್ರೂಪ್ ಅಲ್ಲಿ ಮಾಡಿ ಅವ್ರಿಗೆ ಟಾಪಿಕ್ ಕೊಟ್ಟು ಡಿಸ್ಕಸ್ ಮಾಡಿ ಅಂತ ಹೇಳಿ ಅವ್ರು ನೀವು ವಿಜಿಟ್ ಮಾಡಿ ನೋಡ್ತಾ ಇರಬಹುದು ಏನ್ ನಡೀತಾ ಇದೆ ಅಂತ ಡಿಸ್ಕಷನ್. ಮತ್ತೆ ಅದೇ ತರ ಎಲ್ಲ ಡಿಸ್ಕಷನ್ ಆದ್ಮೇಲೆ ಎಲ್ಲ ಗ್ರೂಪ್ ನ ಮೆರ್ಜ್ ಮಾಡಿ ಒಂದು ಕ್ಲಾಸ್ ರೂಮ್ ನ ಮಾಡ್ಕೋಬಹುದು. ಸೊ ಇದೆಲ್ಲಾನು ಒಂದು ಇಂಟರಾಕ್ಟಿವ್ನೆಸ್ ಇಂಪ್ರೂವ್ ಮಾಡೋದಿಕ್ಕೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಈಗ ಸೆಕ್ಯೂರಿಟಿ ಫೀಚರ್ಸ್ ಅಂತ ನಾವು ಇನ್ನು ನೋಡ್ಬೇಕೇನಾದ್ರೂ ಸೆಕ್ಯೂರಿಟಿ ಫೀಚರ್ಸ್ ಅಂತ ಅಂದ್ರೆ, ಇಲ್ಲಿ ನಿಮ್ಗೆ ನೋಡಿ ಇಲ್ಲಿ ಸೆಕ್ಯೂರಿಟಿ ಅಂತಾನೆ ಸಪರೇಟ್ ಇದೆ. ಲಾಕ್ ಮಾಡ್ ಮೀಟಿಂಗ್, ಎನೇಬಲ್ ವೇಟಿಂಗ್ ರೂಮ್, ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಓಕೆ, ಈಗ ನೆಕ್ಸ್ಟ್ ನೋಡೋದಾದ್ರೆ ಅಲೋ ಪಾರ್ಟಿಸಿಪೆಂಟ್ಸ್ ಟು ಶೇರ್ ಸ್ಕ್ರೀನ್ ಚಾರ್ಟ್ ರಿನೇಮ್ ದೆಮ್ಜಸ್. ರಿನೇಮ್ ದೆಮ್ಜಸ್ ಸಹ ನಾವು ಡಿಸ್ಕಸ್ ಮಾಡಿದೀವಿ. ಈಗ ಶೇರ್ ಸ್ಕ್ರೀನ್, ಶೇರ್ ಸ್ಕ್ರೀನ್ ಅಂದ್ರೆ ಏನು? ನೀವು ಯಾವ ಕಂಪ್ಯೂಟರು, ಮೊಬೈಲು, ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರು, ಈಗ ಹೇಗೆ ನಾನು ನನ್ನ ಸ್ಕ್ರೀನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನೋ ಅದೇ ತರಹ ಸ್ಟೂಡೆಂಟ್ಸ್ ಸಹ ಶೇರ್ ಮಾಡಬಹುದು. ಆ ಫೀಚರ್ನ ನೀವು ಎನೇಬಲ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೀವು ಅದನ್ನ ಎನೇಬಲ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡಬೇಕು. ನೀವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಂಗೆ ಅವರು ಶೇರ್ ಮಾಡಬಹುದು. ಸೊ ಇದನ್ನ ನೀವು ಮೋಸ್ಟ್ಲಿ ಒನ್ ಟು ಒನ್ ಟ್ಯೂಷನ್ಸ್ ತಗೊಳ್ಳುವಾಗ ಯೂಸ್ ಮಾಡ್ಕೋಬಹುದು. ಅವರು ವರ್ಕ್ ಏನ್ ಮಾಡಿದ್ದಾರೆ ಆನ್ಲೈನ್ ಅಲ್ಲೇ, ನೀವು ಏನಾದ್ರೂ ವರ್ಕ್ ಕೊಟ್ಟಿದ್ರೆ ಮಾಡೋದಕ್ಕೆ ತೋರಿಸೋದಕ್ಕೆ ಏನಾದ್ರೂ ಕೊಟ್ಟಿದ್ರೆ ಅವ್ರ ಶೇರ್, ಅವ್ರ ಸ್ಕ್ರೀನ್ ನ ಶೇರ್ ಮಾಡೋದಕ್ಕೆ ಕೇಳ್ಬಹುದು. ಓಕೆ, ಇಲ್ಲ ಅಂದ್ರೆ ನೀವು ಇದನ್ನ ಡಿಸೇಬಲ್ ಮಾಡಬಹುದು. ಯಾಕೆ ಡಿಸೇಬಲ್ ಮಾಡಬೇಕು ಅಂದ್ರೆ, ಸಡನ್ ಆಗಿ ಯಾರಾದ್ರೂ ಸ್ಟೂಡೆಂಟ್ಸ್ ಬೈ ಮಿಸ್ಟೇಕ್ ಶೇರ್ ಸ್ಕ್ರೀನ್ ಅಂತ ಪ್ರೆಸ್ ಮಾಡಿದ್ರೆ ನೀವು ಆಲ್ರೆಡಿ ಒಂದು ಸ್ಕ್ರೀನ್ ನ ಶೇರ್ ಮಾಡ್ತಾ ಇರ್ತೀರಾ, ಇದು ಪಾಪಪ್ ಆಯಿತು ಅಂದ್ರೆ ತುಂಬಾ ಗೊಂದಲ ಸೃಷ್ಟಿ ಆಗುತ್ತೆ. ಹಾಗಾಗಿ ಇದನ್ನ ಡಿಸೇಬಲ್ ಮಾಡಿಕೊಂಡು ನೀವು ಬೇಕು ಅಂದಾಗ ಮಾತ್ರ ಎನೇಬಲ್ ಮಾಡ್ಕೊಳ್ಳಿ. ಅದೇ ತರಹ ಚಾರ್ಟ್ ಅಂತ ಇದೆ. ಸೊ ಇಲ್ಲಿ ಚಾರ್ಟ್ ಅನ್ನೋದು ಏನಾಗುತ್ತೆ, ಈ ಚಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಅವ್ರ ಜೊತೆ ಸ್ಟೂಡೆಂಟ್ಸ್ ಚಾರ್ಟ್ ಮಾಡೋದಕ್ಕೆ ಇದರಲ್ಲಿ ಅನುಕೂಲ ಇದೆ. ಸ್ಟೂಡೆಂಟ್ಸ್ ಒಬ್ರ ಜೊತೆ ಒಬ್ರು ಚಾರ್ಟ್ ಮಾಡಬಹುದು, ಆ ಫೀಚರ್ ಇದರಲ್ಲಿದೆ. ಆದ್ರೆ ಆತರ ಗ್ರೂಪ್ ಅವರು ಚಾರ್ಟ್ ಮಾಡಬಾರ್ದು ಅಂತ ಅಂದಾಗ ನೀವು ಏನ್ ಮಾಡ್ಬೋದು, ಆ ಪರ್ಮಿಷನ್ ನ, ಅಲೋ ಪಾರ್ಟಿಸಿಪೆಂಟ್ ಚಾರ್ಟ್ ಅನ್ನೋ ಪರ್ಮಿಷನ್ ನ ನೀವು ರಿಮೂವ್ ಮಾಡ್ಬೋದು. ತುಂಬಾ ಸತಿ ಏನಾಗುತ್ತೆ, ನಾವು ಆನ್ಲೈನ್ ಕ್ಲಾಸಸ್ ನೋಡ್ತಾ ಇರ್ತೀವಿ, ಟೀಚರು ಟೀಚರ್ ಪಾಠ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಮಕ್ಕಳು ಅವ್ರ ಪಾಠಗೆ ಅವರು ಚಾಟ್ ಮಾಡ್ತಾ ಇರ್ತಾರೆ, ಹಾಯ್ ಗುಡ್ ಮಾರ್ನಿಂಗ್ ಹೌ ಆರ್ ಯು ವಾಟ್ ಡಿಡ್ ಯು ಹ್ಯಾವ್, ಈ ತರ ಏನೋ ಅವ್ರದೇ ಆದಂತ ಒಂದು ಚಾಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅವರು ನೀವ್ ಏನ್ ಪಾಠ ಮಾಡ್ತಾ ಇದ್ರೋ ಅದ್ರ ಬಗ್ಗೆ ಗಮನ ಹರಿಸಲ್ಲ, ಯಾಕಂದ್ರೆ ಎಲ್ಲ ಮಕ್ಕಳು ಅಲ್ವಾ. ಸೊ ಅವ್ರಿದ್ರಲ್ಲ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಹಾಗಾಗಿ ಚಾರ್ಟ್ ನ ನೀವು ಡಿಸೇಬಲ್ ಮಾಡ್ಕೋಬಹುದು. ಸೊ ಇವೆಲ್ಲ ಏನು ಅಂದ್ರೆ, ನಿಮ್ಮ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸ್ ನೀವು ಪ್ಲಾನ್ ಮಾಡ್ತೀರಾ, ಇವತ್ತಿನ ಕ್ಲಾಸ್ ಅಲ್ಲಿ ಏನೇನ್ ನಾನು ಪಾಠ ಮಾಡ್ತಾ ಇದ್ದೀನಿ. ಸೊ ಆ ಪಾಠ ಮಾಡುವಾಗ ಅವ್ರಿಗೆ ಏನೇನ್ ಬೇಕು, ಅಕಸ್ಮಾತ್ ಮೈಕ್ ಬೇಕಾಗುತ್ತಾ, ಇಲ್ಲ ಚಾರ್ಟ್ ಅನ್ನೋದು ಬೇಕಾಗುತ್ತಾ, ಇಲ್ಲ ಶೇರ್ ಸ್ಕ್ರೀನ್ ಅನ್ನೋದು ಯೂಸ್ ಆಗುತ್ತಾ, ನೀವ್ ಅದೆಲ್ಲಾನು ಒಂದು ಪ್ಲಾನ್ ಮಾಡ್ಕೋಬಹುದು. ಈ ತರ ಪ್ಲಾನ್ ಮಾಡೋದ್ರಿಂದ ನೀವು ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಸೊ ಹಾಗಾಗಿ ಈ ಟೂಲ್ಸ್ ಬಗ್ಗೆ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ಡಿಸ್ಕಷನ್ ಇದೆ ಅಂದ್ರೆ ಬ್ರೇಕ್ಔಟ್ ರೂಮ್ಸ್ ಅನ್ನು ಯೂಸ್ ಮಾಡ್ಕೋಬಹುದು. ಇವತ್ತು ಕ್ಲಾಸ್ ಏನೇ ಆಕ್ಟಿವಿಟಿ ನಾನು ಕೊಡ್ತಾ ಇದ್ದೀನಿ, ನಾನು ಕಂಟಿನ್ಯೂಯಸ್ ಆ ಆಕ್ಟಿವಿಟಿ ಅವರು ನನಗೆ ಮಾಡಿ ತೋರಿಸ್ಬೇಕು ಅಂದಾಗ ಶೇರ್ ಸ್ಕ್ರೀನ್ ಎನೇಬಲ್ ಮಾಡ್ಕೋಬಹುದು. ಸೊ ನಿಮ್ಮ ಲೆಸನ್ ಏನಿದೆ, ನಿಮ್ ಪಾಠ, ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಂಡು ಅದಕ್ಕೆ ತಕ್ಕಾಗಿ ಈ ಟೂಲ್ಸ್ ಅನ್ನ ಆಫ್ ಆನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಕ್ಲಾಸಸ್ ನ ನಡ್ಸ್ಕೊಂಡು ಹೋಗೋದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ.
ರಿಮೂವ್ ಪಾರ್ಟಿಸಿಪೆಂಟ್ ಬಗ್ಗೆ ನೀವು ಆಲ್ರೆಡಿ ನೋಡಿದ್ದೀವಿ ರೈಟ್. ರಿಮೂವ್ ಪಾರ್ಟಿಸಿಪೆಂಟ್ ಅಂತ ಹೌದು, ನಮಗೆ ಆಪ್ಷನ್ ಆಲ್ರೆಡಿ ನೋಡಿದ್ದೀವಿ, ಆ ಪಾರ್ಟಿಸಿಪೆಂಟ್ನ ರಿಮೂವ್ ಮಾಡ್ಬೋದು. ಈಗ ನೆಕ್ಸ್ಟ್ ಶೇರ್ ಅಂತ ನಾವು ಕ್ಲಿಕ್ ಮಾಡಿದಾಗ ಶೇರ್ ಸ್ಕ್ರೀನ್ ಅಂತ ಇದೆಯಲ್ಲ, ಎರ ಮಾರ್ಕ್ ನೋಡ್ತಾ ಇದ್ದೀರಾ, ಈ ಎರ ಮಾರ್ಕ್ ಇದು ನಾವು ಕ್ಲಿಕ್ ಮಾಡಿದಾಗ ಕೆಳಗೆ ಒಂದು ಅಡ್ವಾನ್ಸ್ಡ್ ಶೇರಿಂಗ್ ಆಪ್ಷನ್ಸ್ ಅಂತ ಇರುತ್ತೆ. ಇದು ಸಹ ಯಾರು ಶೇರ್ ಮಾಡಬೇಕು, ಯಾರು ಶೇರ್ ಮಾಡ್ಬೋದು, ಯಾವ ಸಿಚುವೇಶನ್ ಅಲ್ಲಿ ಯಾರು ಮಾಡಬೇಕು, ಈ ತರ ಪರ್ಮಿಟೇಷನ್ ಕಾಂಬಿನೇಷನ್ ಆಪ್ಷನ್ಸ್ ಇಲ್ಲಿದೆ. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಹೌ ಮೆನಿ ಪಾರ್ಟಿಸಿಪೆಂಟ್ಸ್ ಕ್ಯಾನ್ ಶೇರ್ ಅಟ್ ದ ಸೇಮ್ ಟೈಮ್, ಇಲ್ಲಿ ಒಬ್ಬೊಬ್ಬರು ಮಾಡ್ಬೋದಾ, ಮಲ್ಟಿಪಲ್ ಪಾರ್ಟಿಸಿಪೆಂಟ್ ಮಾಡ್ಬೋದಾ, ಅದನ್ನ ನೀವು ಡಿಸೈಡ್ ಮಾಡ್ಬೋದು. ಯಾರು ಶೇರ್ ಮಾಡ್ಬೋದು, ಹೋಸ್ಟ್ ಮಾತ್ರ ಶೇರ್ ಮಾಡ್ಬೇಕಾ ಅಥವಾ ಎಲ್ಲರೂ ಶೇರ್ ಮಾಡ್ಬೋದಾ, ಅದನ್ನು ನೀವು ಎನೇಬಲ್ ಡಿಸೇಬಲ್ ಮಾಡ್ಕೋಬಹುದು. ನೆಕ್ಸ್ಟ್ ಹೂ ಕ್ಯಾನ್ ಸ್ಟಾರ್ಟ್ ಶೇರಿಂಗ್ ವೆನ್ ಸಮ್ವನ್ ಎಲ್ಸ್ ಈಸ್ ಶೇರಿಂಗ್. ಈಗ ಒಬ್ರು ಆಲ್ರೆಡಿ ಶೇರ್ ಮಾಡ್ತಾ ಇದ್ದಾಗ ಬೇರೆಯವ್ರನ್ನ ನೀವು ಅಲೋ ಮಾಡ್ತೀರಾ ಶೇರ್ ಮಾಡೋದಕ್ಕೆ, ಇಲ್ವಾ? ಸೊ ಈ ತರ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಅವರು ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಬೇಸಿಕ್ ಆಗಿ ಶೇರಿಂಗ್ ಅನ್ನೋದು ನಿಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನೀವು ಪ್ರತಿಯೊಂದು ಓರಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಸಹ ಓರಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಅವಾಗ ನೀವು ಬರೀಲೇಬೇಕಾಗುತ್ತೆ. ನಾವು ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡ್ತೀವಿ, ವೈಟ್ ಬೋರ್ಡ್, ಬ್ಲಾಕ್ ಬೋರ್ಡ್, ಯಾವುದೋ ಖಂಡಿತ ಒಂದು ಬೋರ್ಡ್ ಯೂಸ್ ಮಾಡ್ತೀವಿ, ಸುಮ್ಮನೆ ಹಾಗೆ ನಿಂತ್ಕೊಂಡು ಪಾಠ ಮಾಡ್ತಾ ಹೋಗಲ್ಲ, ಆದ್ರೆ ನಮ್ಗೆ ಬೋರ್ಡ್ ಬೇಕಾಗುತ್ತೆ, ಕರೆಕ್ಟಾ? ಸೊ ಆ ತರ ಆ ಪರ್ಪಸ್ ಗೆ ನಮ್ಗೆ ಇಲ್ಲಿ ಶೇರ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಶೇರಿಂಗ್ ಅಲ್ಲಿ ನಾವೇನ್ ಮಾಡ್ಬೋದು, ಈಗ ಯಾವುದೋ ಒಂದು ಪ್ರೆಸೆಂಟೇಷನ್ ನೀವು ತೋರಿಸ್ಬೇಕು, ಪ್ರೆಸೆಂಟೇಷನ್ ತೋರಿಸ್ಬೋದು, ಯಾವುದೋ ಒಂದು ಡಾಕ್ಯುಮೆಂಟ್ ಅನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಡಾಕ್ಯುಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೋದು, ಇಲ್ಲ ನಿಮ್ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಆಗಿರುವಂತ ಇಮೇಜಸ್, ವಿಡಿಯೋಸ್ ತೋರಿಸ್ಬೇಕು, ತೋರಿಸ್ಬೋದು, ರೈಟ್? ಸೊ ಯಾವುದೋ ಒಂದು PDF ಫೈಲ್ ಇದೆ, ತೋರಿಸ್ಬೇಕು, ಡಿಫ್ರೆಂಟ್ ಫೈಲ್ಸ್ ನ ತೋರಿಸ್ಬೋದು. ಅವ್ರ ಯಾವುದೋ ಒಂದು ವೆಬ್ಸೈಟ್ ನ ನೀವು ಓಪನ್ ಮಾಡಿ ಅವ್ರಿಗೆ ಆ ವೆಬ್ಸೈಟ್ ನ ಅದರಲ್ಲಿರುವಂತ ಮಾಹಿತಿಯನ್ನ ತೋರಿಸ್ಬೇಕು, ಮಾಡ್ಬೋದು. ಸೊ ಈ ತರ ನೀವು ನಿಮ್ಮ ಕಂಪ್ಯೂಟರ್ ಶೇರ್ ಅನ್ನೋ ಆಪ್ಷನ್ ನೀವು ಯೂಸ್ ಮಾಡೋದ್ರಿಂದ ಈ ತರ ಬೇರೆ ಬೇರೆ ನೀವೇನ್ ಪ್ಲಾನ್ ಮಾಡಿದ್ದೀರಾ ಆ ಕ್ಲಾಸ್ಗೆ, ಆ ಆಕ್ಟಿವಿಟೀಸ್ ಎಲ್ಲಾನು ಸಹ ನೀವು ಮಾಡ್ಕೋಬಹುದು. ಅದೇ ಇದರಲ್ಲಿ ನಿಮ್ಗೆ ಇದು ಬೇಸಿಕ್ ಅಂತ ಅವ್ರಂತಾರೆ. ಮತ್ತೆ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ವೈಟ್ ಬೋರ್ಡ್ ಅನ್ನೋದು ಒಂದಿದೆ, ಇದಕ್ಕೆ ಜ್ಞಾಪಕ ಇರಲಿ, ಇದಕ್ಕೆ ಮತ್ತೆ ಬರ್ತೀವಿ, ಇದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾಕಂದ್ರೆ ವೈಟ್ ಬೋರ್ಡ್ ಅನ್ನೋದು ನಮ್ಗೆ ಸಿಗುವಂತಹ ಒಂದು ಬೇರೆ ಫೀಚರ್ ಇಲ್ಲಿ. ಈ ವೈಟ್ ಬೋರ್ಡ್ ಯೂಸ್ ಮಾಡ್ಕೊಂಡು ನಾವು ಟೈಪ್ ಮಾಡೋದು ನಮ್ ಬೋರ್ಡ್ ತರಹ ಸ್ವಲ್ಪ ಯೂಸ್ ಮಾಡ್ಕೊಳಕ್ ಇಲ್ಲ ಅನುಕೂಲ ಇದೆ. ಸೊ ಇದಕ್ಕೆ ನಾನು ಮತ್ತೆ ಇನ್ ಡೀಟೇಲ್ ಆಗಿ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಬೇರೆ ಫೀಚರ್ಸ್ ಸಹ ಸ್ವಲ್ಪ ಕ್ವಿಕ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ. ಸರಿ, ಸೊ ಈ ವೈಟ್ ಬೋರ್ಡ್ ಇಲ್ಲಿ ನಾವೇನ್ ಮಾಡಬಹುದು, ಅಡ್ವಾನ್ಸ್ ಫೀಚರ್ಸ್ ಮತ್ತೆ ನಾನು ಹೇಳ್ತೀನಿ. ಇಲ್ಲಿ ಅಡ್ವಾನ್ಸ್ಡ್ ಫೀಚರ್ಸ್ ಅಂದ್ರೆ ಇಲ್ಲಿ ನೀವು ಪಾರ್ಟ್ ಆಫ್ ದ ಸ್ಕ್ರೀನ್ ನ ಶೇರ್ ಮಾಡ್ಬೋದು. ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಇಡೀ ಸ್ಕ್ರೀನ್ ನನಗೆ ಶೇರ್ ಮಾಡ್ಬೋದು, ಒಂದು ಪಾರ್ಟ್ ಮಾತ್ರ ಶೇರ್ ಮಾಡ್ಬೇಕು ಅಂದ್ರೆ ಅದನ್ನ ಮಾತ್ರ ನೀವು ಶೇರ್ ಮಾಡ್ಬೋದು. ಇಲ್ಲ ಯಾವ್ದಾದ್ರು ಒಂದು ಮ್ಯೂಸಿಕ್ ಅದನ್ನ ಶೇರ್ ಮಾಡ್ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಈಗ ಅಡ್ವಾನ್ಸ್ಡ್ ಫೀಚರ್ಸ್ ಅಲ್ಲಿ ಫೈಲ್ಸ್ ಅಂತ ಅಂದ್ರೆ ಏನಾದ್ರೂ ಫೈಲ್ಸ್ ನೀವು ಗೂಗಲ್ ಡ್ರೈವ್, ಬಾಕ್ಸ್, ಈ ತರ ಬೇರೆ ಬೇರೆ ಫೀಚರ್ಸ್ ನಿಮ್ಗೆ ಕಾಣಿಸುತ್ತೆ, ಅದನ್ನ ಕಂಪ್ಲೀಟ್ ಆಗಿ ಸ್ಟೂಡೆಂಟ್ಸ್ ಹತ್ರ ಶೇರ್ ಮಾಡ್ಕೋಬಹುದು. ಬಟ್ ಇಲ್ಲಿ ಒಂದು ನೀವು ಜ್ಞಾಪಕ ಇಟ್ಕೋಬೇಕು, ಯಾವ್ದೇ ನೀವು ಈಗ ಫೈಲ್ಸ್ ನ ಶೇರ್ ಮಾಡಿದ್ರು ಅವ್ರಿಗೆ ಕಂಪ್ಲೀಟ್ ರೈಟ್ಸ್ ಇರುತ್ತೆ, ಎಡಿಟ್ ಡಿಲೀಟ್ ಕಂಪ್ಲೀಟ್ ಆಪ್ಷನ್ಸ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಜೋಪಾನದಿಂದ ಅದನ್ನ ಏನ್ ಶೇರ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಶೇರ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಈಗ ವೈಟ್ ಬೋರ್ಡ್ ವರ್ಕ್ ಆದ್ರೆ ನೋಡಿ, ವೈಟ್ ಬೋರ್ಡ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಮ್ಗೆ ವೈಟ್ ಬೋರ್ಡ್ ಕಾಣಿಸುತ್ತೆ. ಈ ವೈಟ್ ಬೋರ್ಡ್ ಅಲ್ಲಿ ನಮ್ಗೆ ಸೆಲೆಕ್ಟ್, ಟೆಕ್ಸ್ಟ್, ಡ್ರಾ, ಸ್ಟ್ಯಾಂಪ್, ಈ ತರ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದಾವೆ. ಎರೇಜರ್ ಇದೆ, ಸ್ಪಾಟ್ ಲೈಟ್ ಇದೆ. ಯಾವ್ದಾದ್ರು ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಬರ್ದಿರೋದಂದ್ರೆ ಸ್ಪಾಟ್ ಲೈಟ್ ಯೂಸ್ ಮಾಡ್ಕೋಬಹುದು, ಫಾರ್ಮ್ಯಾಟಿಂಗ್ ಎಲ್ಲ ಮಾಡ್ಕೋಬಹುದು, ಅಂಡು ರೀಡು ಮಾಡ್ಕೋಬಹುದು. ಕ್ಲಿಯರ್ ಅಂದ್ರೆ ಅದನ್ನ ಇಡೀ ಬೋರ್ಡ್ ಅಲ್ಲಿ ಏನಿದೆ ಅದು ಫುಲ್ ಕ್ಲಿಯರ್ ಆಗುತ್ತೆ. ಎರೇಜರ್ ಅಂದ್ರೆ ಒನ್ ಬೈ ಒನ್ ಅದು ಎರೇಜ್ ಆಗುತ್ತಾ
ಹೋಗುತ್ತೆ. ನೀವು ಡ್ರಾಯಿಂಗ್ಸ್ ಮಾಡೋದಕ್ಕೆ ಬೈ ಡಿಫಾಲ್ಟ್ ಅಲ್ಲಿ ಕೆಲವೊಂದು ಟೂಲ್ಸ್ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಅಂದ್ರೆ ನೀವು ಟೈಪ್ ಮಾಡೋದಕ್ಕೆ ಟೆಕ್ಸ್ಟ್ ನಿಮ್ಗೆ ಟೂಲ್ ಯೂಸ್ ಆಗುತ್ತೆ. ಓಕೆ, ಸೊ ಇದೇನೋ ಕಾಮನ್ ಮಿನಿಮಲ್ ಟೂಲ್ಸ್ ನಿಮ್ಗೆ ಇರುವಂತಹದ್ದು. ಸೊ ಈಗ ನೀವು ಆಪ್ಷನ್ಸ್ ಬಂದ್ರೆ ಇಲ್ಲಿ ಇಲ್ಲಿ ಸಹ ನಿಮ್ಗೆ ಕೆಲವೊಂದು ಆಪ್ಷನ್ಸ್ ಇದೆ. ರೆಕಾರ್ಡ್ ಅಂತ ಇದೆ, ನೀವು ಸೆಷನ್ ರೆಕಾರ್ಡ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಸೆಷನ್ನ ರೆಕಾರ್ಡ್ ಮಾಡೋದಕ್ಕೆ ಇದು ನಿಮ್ಗೆ ಯೂಸ್ ಆಗುತ್ತೆ. ನೀವು ಏನ್ ಸೆಷನ್ ನೀವು ತಗೊಂತಾ ಇದ್ದೀರಾ ಆ ಸೆಷನ್ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡಿ ನೀವು ಇಟ್ಕೋಬಹುದು. ಇದು ನಿಮ್ಮ ಕಂಪ್ಯೂಟರ್ ಲೋಕಲ್ ಅಂದ್ರೆ ಎಲ್ಲೂ ರೆಕಾರ್ಡ್ ಆಗಲ್ಲ, ಅದು ನಿಮ್ಮ ಕಂಪ್ಯೂಟರ್ ಅಲ್ಲೇ ಸೇವ್ ಆಗುತ್ತೆ ರೆಕಾರ್ಡ್ ಆಗಿ. ಬೇರೆ ಎಲ್ಲಿ ಕ್ಲೌಡ್ ಅಲ್ಲಲ್ಲ, ಅದು ನಿಮಗೆ ಆಪ್ಷನ್ ಇರುತ್ತೆ. ಬಟ್ ಯೂಸ್ವಲ್ ಆಗಿ ರೆಕಾರ್ಡ್ ಆಗಿರೋದು ನಿಮ್ಮ ಕಂಪ್ಯೂಟರ್ ಅಲ್ಲೇ ಸೇವ್ ಆಗುತ್ತೆ. ಈಗ ನೆಕ್ಸ್ಟ್ ಡಿಸೇಬಲ್ ಪಾರ್ಟಿಸಿಪೆಂಟ್ಸ್ ಅನೋಟೇಷನ್. ಇದನ್ನ ನೋಡಿ, ನೀವು ವೈಟ್ ಬೋರ್ಡ್ ಓಪನ್ ಮಾಡಿದಾಗ ಕೆಲವೊಂದು ಟೀಚರ್ಸ್ ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು, ಸರ್ ನಾವು ಬೋರ್ಡ್ ಓಪನ್ ಮಾಡಿ ಬರೆಯೋದಕ್ಕೆ ಶುರು ಮಾಡ್ತೀವಿ ಆದ್ರೆ ಮಕ್ಕಳು ಮತ್ತೆ ಏನೋ ಬರೀತಾ ಕೂತ್ಕೊಂತಾರೆ, ನಮ್ಗೆ ಅವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಅಂತ. ಅಂದ್ರೆ ನೀವೇನ್ ಮಾಡಿಲ್ಲ, ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಓಪನ್ ಮಾಡಿರೋ ಬೋರ್ಡ್ ಮೇಲೆ ಅವರು ಸಹ ಬರೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ, ಅದನ್ನೇ ಪಾರ್ಟಿಸಿಪೆಂಟ್ಸ್ ಅನೋಟೇಷನ್ ಅಂತ ಅಂತಾರೆ. ಅದನ್ನ ನೀವು ಡಿಸೇಬಲ್ ಮಾಡಿದ್ರೆ ಸ್ಟೂಡೆಂಟ್ಸ್ ಯಾರು ನೀವು ಓಪನ್ ಮಾಡಿರೋ ಬೋರ್ಡ್ ಅಲ್ಲಿ ಬರೆಯೋದಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಒಂದು ಕ್ಲಾಸ್ ಇಂಟರಾಕ್ಟಿವ್ ಆಗಿ ಮಾಡಬೇಕು ಅಂತ ಅಂದಾಗ ನೀವು ಪ್ಲಾನ್ ಮಾಡ್ಕೋಬಹುದು, ಏನು ನನ್ನ ಕ್ಲಾಸ್ ಅಲ್ಲಿ ಇವತ್ತು ನಾನು ಸ್ಟೂಡೆಂಟ್ಸ್ಗೆ ಒಬ್ಬೊಬ್ಬರಿಗೆ ಫಾರ್ ಎಕ್ಸಾಂಪಲ್ ನಾನು ಒಂದು ಡಯಾಗ್ರಾಮ್ ನಾನು ತೋರಿಸಿ ಓಕೆ ABC ಸ್ಟೂಡೆಂಟ್ ಇದನ್ನ ಲೇಬಲ್ ಮಾಡು, ಲೇಬಲ್ ಮಾಡ್ತಾರೆ. XYZ ಸ್ಟೂಡೆಂಟ್ ಇದನ್ನ ಲೇಬಲ್ ಮಾಡು. ಸೊ ನನ್ನ ಪ್ಲಾನ್ ಹೇಗಿದೆ, ನಾನು ವೈಟ್ ಬೋರ್ಡ್ ಓಪನ್ ಮಾಡಿ ನಾನೊಂದು ಡ್ರಾಯಿಂಗ್ ಅಲ್ಲಿ ಇನ್ಸರ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಡ್ರಾಯಿಂಗ್ ಮಾಡಿ ಅವ್ರನ್ನ ಲೇಬಲಿಂಗ್ ಮಾಡೋಕೆ ನಾನು ಪ್ರಾಂಪ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ತಕ್ಕಾಗಿ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಶೋ ನೇಮ್ಸ್ ಆಫ್ ಅನೋಟೇಟರ್ಸ್, ಅಂದ್ರೆ ಯಾರು ಅದನ್ನ ಎಡಿಟ್ ಮಾಡ್ತಾ ಇದಾರೋ, ಅನೋಟೇಟ್ ಮಾಡ್ತಾ ಇದಾರೋ, ಅದ್ರ ಮೇಲೆ ಬರಿತಾ ಇದಾರೋ ಅವರ ಹೆಸರನ್ನ ತೋರಿಸುತ್ತೆ. ಈ ಕಂಟ್ರೋಲ್ಸ್ ಎಲ್ಲಾನು ಹೈಡ್ ಮಾಡಬೇಕು ಅಂತ, ಯಾವ್ದಾವ್ದು ಮೀಟಿಂಗ್ ಕಂಟ್ರೋಲ್ಸ್ ಇದೆ ಇದೆಲ್ಲ ಹೈಡ್ ಆಗ್ಬೇಕಂದ್ರೆ ಇದು ಹೈಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದು ಆಲ್ರೆಡಿ ನಾವು ಲೈವ್ ಇನ್ ಫೇಸ್ಬುಕ್ ಇವೆಲ್ಲವನ್ನು ಮಾತಾಡಿದೀವಿ ಇದ್ರ ಬಗ್ಗೆ. ಶೇರ್ ಕಂಪ್ಯೂಟರ್ ಸೌಂಡ್, ಕಂಪ್ಯೂಟರ್ ಸೌಂಡ್ ಏನಿದೆ ಅದನ್ನ ಶೇರ್ ಮಾಡೋದಕ್ಕೆ ಇದು ಫುಲ್ ಸ್ಕ್ರೀನ್ ವಿಡಿಯೋ ಕ್ಲಿಪ್ ನ ಶೇರ್ ಮಾಡ್ಬೇಕು. ಸೊ ಬೇಸಿಕ್ ಆಗಿ ಕೆಲವೊಂದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಇಲ್ಲಿ ರೆಕಾರ್ಡ್, ಡಿಸೇಬಲ್ ಪಾರ್ಟಿಸಿಪೆಂಟ್ಸ್ ಅನೋಟೇಷನ್, ಶೋ ನೇಮ್ಸ್ ಆಫ್ ಅನೋಟೇಟರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ವೈಟ್ ಬೋರ್ಡ್ ಓಪನ್ ಮಾಡಿದಾಗ ಇದನ್ನ ನೀವು ಜಾಗ್ರತೆಯಿಂದ ನೋಡ್ಕೋಬೇಕು, ಅವ್ರಿಗೆ ಅನೋಟೇಷನ್ ಕೊಡ್ತಾ ಇದೀವಾ ಇಲ್ವಾ ಅದನ್ನ ನೀವು ಎನೇಬಲ್ ಡಿಸೇಬಲ್ ಮಾಡೋದ್ರಿಂದ ಕ್ಲಾಸ್ ರೂಮ್ ನ ಎಕ್ಸ್ಪೀರಿಯನ್ಸ್ ನ ಕಂಟ್ರೋಲ್ ಮಾಡ್ಬೋದು. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಇಲ್ಲಿ ಅಂದ್ರೆ, ನೀವು ಏನೇ ಬರಿತಾ ಇರಲಿ ವೈಟ್ ಬೋರ್ಡ್ ಮೇಲೆ, ನಿಮ್ಮ ಕ್ಲಾಸ್ ಮುಗಿದ ಮೇಲೆ ವೈಟ್ ಬೋರ್ಡ್ ಮೇಲೆ ಬರೆದಿರೋ ಅಂತ ಎಲ್ಲಾ ಇನ್ಫಾರ್ಮೇಶನ್ ಈ ಆಪ್ಷನ್ ಯೂಸ್ ಮಾಡಿಕೊಂಡು ಸೇವ್ ಮಾಡ್ಕೋಬಹುದು. ಸೇವ್ ಅನ್ನೋ ಅಂತ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ವೈಟ್ ಬೋರ್ಡ್ ಮೇಲೆ ಏನೇನು ಬರ್ದಿದ್ದೀರಾ ಅವತ್ತಿನ ಕ್ಲಾಸ್ ಅಲ್ಲಿ ಅದೆಲ್ಲಾನು ಇಲ್ಲಿ ಸೇವ್ ಮಾಡ್ಕೋಬಹುದು. ಸೇವ್ ಇನ್ ಫೋಲ್ಡರ್ ಅಂತ ಇದೆ. ಸೊ ಅದು ಇಮೇಜ್ ಫಾರ್ಮ್ಯಾಟ್ ಅಲ್ಲಿ ಸೇವ್ ಆಗುತ್ತೆ. ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ನೀವು ಆ ಇಮೇಜಸ್ ನ ನೀವು ಯೂಸ್ ಮಾಡ್ಕೋಬಹುದು. ಏನೇನು ಬರ್ದಿದ್ದೀರಾ, ಏನೇನು ಎಕ್ಸ್ಪ್ಲೈನ್ ಮಾಡಿದೀರಾ ಅಂತ ನೋಡ್ಕೋಬಹುದು. ಹಾಗಾದ್ರೆ ನೀವು ಕೇಳ್ಬಹುದು, ಸರ್ ಹಾಗಾದ್ರೆ ಎಷ್ಟು ಬೋರ್ಡ್ಸ್ ಇರ್ತವೆ, ನನಗೆ ಈ ಬೋರ್ಡ್ ಎಲ್ಲ ಆದ್ಮೇಲೆ ಅಲಿಸ್ತೀನಲ್ಲ ನಾನು, ಅದೆಲ್ಲ ಎರೇಸ್ ಮಾಡ್ತೀನಿ, ಹೇಗ್ ಮಾಡೋದು ಅಂತ. ಸೊ ನೀವು ಇಲ್ಲಿ ಲಾಸ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಇದೆ ನೋಡಿ, ಎಲ್ಲ ನೋಡಿ ಗಮನಿಸ್ತಾ ಇದ್ರೆ ಇದು. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಬೋರ್ಡ್, ನೀವು ಇದನ್ನ ಅಲ್ಸೋದ್ ಬೇಕಾಗಿಲ್ಲ, ಎರೇಸ್ ಮಾಡೋದ್ ಬೇಕಾಗಿಲ್ಲ, ಇನ್ನೊಂದು ಬೋರ್ಡ್ ಆ್ಯಡ್ ಆಗುತ್ತೆ ನೋಡಿ. ಇಲ್ಲಿ ನಾನು ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನನಗೆ ಬೋರ್ಡ್ ಟೂ ಅಂತ ಬರ್ತಾ ಇದೆ, ಮತ್ತೆ ಆರೋ ಮಾರ್ಕು ತೋರಿಸ್ತಾ ಇದೆ. ಸೊ ಈ ಆರೋ ಮಾರ್ಕ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ, ನಾನು ಒಂದು ಬೋರ್ಡ್ ಇಂದ ಇನ್ನೊಂದು ಬೋರ್ಡ್ ಹೋಗ್ಬೇಕು. ಲೆಫ್ಟ್ ಟು ರೈಟ್ ಆರೋ ಮಾರ್ಕ್ಸ್ ಇದಾವಲ್ಲ, ಇದು ನಾನು ಪ್ರೆಸ್ ಮಾಡಿದ್ರೆ ಬೋರ್ಡ್ ಒನ್ ಹೋಗ್ತೇನೆ, ಮತ್ತೆ ಇನ್ನೊಂದ್ಸತಿ ಈ ಕಡೆ ಇತ್ತು ಪ್ರೆಸ್ ಮಾಡ್ತಾ ಬೋರ್ಡ್ 3. ಅಂದ್ರೆ ನಾನು ಈ ತರ ಮಲ್ಟಿಪಲ್ ಬೋರ್ಡ್ಸ್ ನ ನಾನು ಕ್ರಿಯೇಟ್ ಮಾಡಿಕೊಂಡು ಕ್ಲೀನ್ ಆಗಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಒಂದು ಕಡೆ ನಾನು ಬರ್ದಿರೋದು ಎರೇಸ್ ಮಾಡಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಿಲ್ಲ, ಒಂದಾದ್ಮೇಲೆ ಒಂದು ಆ ತರ ನಾನು ಕಂಟಿನ್ಯೂಯಸ್ ಆಗಿ ಪಾಠ ಮಾಡ್ಕೊಂಡು ಹೋಗಿ ಎಲ್ಲಾದನ್ನು ಒಟ್ಟಿಗೆ ನಾನು ಸೇವ್ ಮಾಡ್ಬೋದು.
ಸೊ ಈ ತರ ಮಾಡ್ಕೊಳ್ತಾರೆ ನಿಮಗೂ ಸಹ ಆವತ್ತಿನ ಕ್ಲಾಸ್ ನೋಟ್ಸ್ ನಿಮ್ಮ ಹತ್ರ ಇದ್ದಂಗೆ ಇರುತ್ತೆ. ಯಾವಾಗಾದ್ರೂ ರೆಫರ್ ಮಾಡಬೇಕು, ಏನೇನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೋರ್ಡ್ ಮೇಲೆ ಅಂತ ರೆಫರ್ ಮಾಡ್ಬೇಕು ಅಂದಾಗ ತುಂಬಾ ಈಸಿ ಆಗಿರುತ್ತೆ ನಿಮಗೂ ಸಹ. ಓಕೆ, ಈಗ ನೆಕ್ಸ್ಟ್ ನೀವು ವೈಟ್ ಬೋರ್ಡ್ ಯೂಸ್ ಮಾಡಬೇಕಾದ್ರೆ ಯಾರಾದ್ರೂ ವಿಡಿಯೋ ಎನೇಬಲ್ ಮಾಡಿದ್ರೆ ಈ ತರ ಇಮ್ಮಿಡಿಯೇಟ್ ಆಗಿ ಬರುತ್ತೆ. ವಿಡಿಯೋ ಎನೇಬಲ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ಆತರ ಎಷ್ಟೊಂದ್ ಜನ ಟೀಚರ್ಸ್ ಸುಮಾರು ಸರಿ ಕೇಳ್ತಾರೆ, ಸರ್ ಇವರು ವಿಡಿಯೋ ಸಡನ್ ಆಗಿ ಎನೇಬಲ್ ಮಾಡ್ತಾರೆ ಸರ್ ಸ್ಟೂಡೆಂಟ್ಸ್, ನನಗೆ ಇಲ್ಲಿರೋ ವೈಟ್ ಸ್ಪೇಸ್ ಏನಿದೆಯಲ್ಲ ಬೋರ್ಡ್ದು ಅದು ಆಕ್ಯುಪೈ ಆಗ್ಬಿಡುತ್ತೆ, ಏನ್ ಮಾಡೋದು ಅಂತ. ಒಂದು, ನೀವು ಸ್ಟೂಡೆಂಟ್ಸ್ಗೆ ಫಸ್ಟ್ ಗೈಡ್ಲೈನ್ ಮಾಡಿರ್ಬೇಕು ನೀವು ವಿಡಿಯೋ ಎನೇಬಲ್ ಮಾಡಬೇಡಿ ಅಂತ. ಇಲ್ಲ, ಇಲ್ಲಿ ಮೈನಸ್ ಅಂತ ಒಂದು ಸಿಂಬಲ್ ಇದೆ ನೋಡಿ, ಮಿನಿಮೈಸ್ ಸಿಂಬಲ್ ಇದೆ ನೋಡಿ ಮೈನಸ್ ತರ, ಇದನ್ನ ನೀವು ಯೂಸ್ ಮಾಡ್ಕೊಂಡ್ರೆ ಅದು ತುಂಬಾ ಸಣ್ಣದಾಗ್ಬಿಡುತ್ತೆ, ಅದನ್ನ ನೀವು ಎಲ್ಲಿ ಬೇಕಾದ್ರೆ ಅಲ್ಲಿ ಪ್ಲೇಸ್ ಮಾಡ್ಕೋಬಹುದು. ಆಮೇಲೆ ಅಕಸ್ಮಾತ್ ತಪ್ಪಿ ತಪ್ಪಿ ಬೇರೆ ಸ್ಟೂಡೆಂಟ್ಸ್ ಯಾರಾದ್ರೂ ವಿಡಿಯೋ ಎನೇಬಲ್ ಮಾಡಿದ್ರು ಸಹ ಅದು ನಿಮ್ಗೆ ಮತ್ತೆ ಎಕ್ಸ್ಪ್ಯಾಂಡ್ ಆಗಲ್ಲ, ಅದು ಹಾಗೆ ಸಣ್ಣಕ್ಕೆ ಇರುತ್ತೆ, ನಿಮ್ಗೆ ಅದು ಕ್ಲಾಸ್ಗೆ ತೊಂದರೆ ಆಗಲ್ಲ. ಸೊ ಅವಾಗ ನೀವು ನಿಮ್ದು ಏನ್ ಪಾಠ ಮಾಡ್ಬೇಕು ಅದನ್ನೆಲ್ಲ ನೀವು ಪಾಠ ಮಾಡ. ಒಬ್ಬೊಬ್ರು ಸ್ಟೂಡೆಂಟ್ಸ್ ಯಾರಿದಾರಲ್ಲ ಆ ಸ್ಟೂಡೆಂಟ್ಸ್ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರಹ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಅಂದ್ರೆ ಇಂಡಿವಿಜುವಲ್ ಲೆವೆಲ್ ನೀವು ಸ್ಟೂಡೆಂಟ್ಸ್ ಕ್ಲಿಕ್ ಮಾಡಿದಾಗ ಈ ತರ ಆಪ್ಷನ್ಸ್ ಬರುತ್ತೆ. ಏನೇ ಆಪ್ಷನ್ಸ್, ಆಸ್ಕ್ ಟು ಸ್ಟಾರ್ಟ್ ವಿಡಿಯೋ, ನೀವು ವಿಡಿಯೋ ಡಿಸೇಬಲ್ ಮಾಡಿದ್ರೆ ಅಥವಾ ಅವರೇ ಸಹ ವಿಡಿಯೋ ಡಿಸೇಬಲ್ ಮಾಡ್ಕೊಂಡಿದ್ರೆ ನೀವು ಇದನ್ನ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಒಂದು ನೋಟಿಫಿಕೇಶನ್, ಒಂದು ಸಣ್ಣ ಬಾಕ್ಸ್ ಅವರ ಸ್ಕ್ರೀನ್ ಮೇಲೆ ಅಪಿಯರ್ ಆಗುತ್ತೆ. ಸೊ ಹೋಸ್ಟ್ ಈಸ್ ಆಸ್ಕಿಂಗ್ ಯು ಟು ಎನೇಬಲ್ ಯುವರ್ ವಿಡಿಯೋ ಅಂತ. ಸೊ ಅವ್ರು ಅವಾಗ ಅದನ್ನ ಕ್ಲಿಕ್ ಮಾಡ್ತಾರೆ. ಅಂದ್ರೆ ನೀವೇ ಕೇಳ್ತಾ ಇದ್ದೀರಾ, ಹಾ ನೀನ್ ತೋರ್ಸಪ್ಪ, ನೀನು ಏನು ನೀನ್ ಏನ್ ಮಾಡ್ತಾ ಇದ್ದ ನನ್ಗೆ ಗೊತ್ತಾಗ್ತಾ ಇಲ್ಲ, ಒಂದ್ಸತಿ ವಿಡಿಯೋ ಆನ್ ಮಾಡು ಅಂತ. ಓಕೆ, ಈಗ ಮೇಕ್ ಹೋಸ್ಟ್, ಇದು ತುಂಬಾ ಇಂಪಾರ್ಟೆಂಟ್ ಫೀಚರ್. ಮೇಕ್ ಹೋಸ್ಟ್ ಅಂದ್ರೆ ಈಗ ನಾನ್ ಟೀಚರ್, ನಾನ್ ಹೋಸ್ಟ್ ಮಾಡಿದ್ದೀನಿ ಈ ಮೀಟಿಂಗ್ ನ, ಈ ಕ್ಲಾಸ್ ಅನ್ನ ನಾನು ಇನಿಷಿಯೇಟ್ ಮಾಡಿದ್ದೀನಿ. ಸ್ವಲ್ಪ ಏನೋ ಎಮರ್ಜೆನ್ಸಿ ಬಂತು, ನಾನು ಇನ್ನೊಬ್ಬರ ಟೀಚರ್ಸ್ ನ ಕರೆದಿದ್ದೀನಿ, ಸರ್ ನೀವು ಬಂದು ಜಾಯಿನ್ ಆಗಿ ನನ್ನ ಕ್ಲಾಸ್ ಕಂಟಿನ್ಯೂ ಮಾಡಕ್ ಆಗಲ್ಲ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ. ಅಂದ್ರೆ ನನ್ನ ಕ್ಲಾಸ್ ಅವ್ರಿಗೆ ನಾನು ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಸೊ ಅವಾಗ ಏನ್ ಮಾಡ್ಬೋದು ಅಂದ್ರೆ ಅವ್ರನ್ನ ಹೋಸ್ಟ್ ಮಾಡಿ ನಾನು ಈ ಕ್ಲಾಸ್ ಇಂದ ಎಕ್ಸಿಟ್ ಆಗಬಹುದು. ಅಂದ್ರೆ ನೀವು ಎಕ್ಸಿಟ್ ಆದ್ಮೇಲೂ ಸಹ ಆ ಕ್ಲಾಸ್ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಈ ಕಂಟ್ರೋಲ್ನ ಬೇರೆಯವ್ರನ್ನ ಯಾರನ್ನ ನೀವು ಹೋಸ್ಟ್ ಮಾಡಿದ್ರು ಅವರು ಆ ಕ್ಲಾಸ್ ನ ನಡ್ಸ್ಕೊಂಡು ಹೋಗ್ತಾರೆ. ಓಕೆ, ಈಗ ನೆಕ್ಸ್ಟ್ ಮೇಕ್ ಕೋಹೋಸ್ಟ್ ಅಂದ್ರೆ ಇಬ್ಬರು ಮೂರ್ ಜನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕ್ಲಾಸ್. ನನಗೆ ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಈ ಸಬ್ಜೆಕ್ಟ್, ಇವತ್ತಿನ ಇರುವಂತ ಒಂದು ಲೆಸನ್ ಮಲ್ಟಿ ಡಿಸಿಪ್ಲಿನರಿ ಇದೆ, ಬೇರೆ ಬೇರೆ ಟೀಚರ್ಸ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇಂದ ನಿಂತ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ. ಸೊ ನಾನೊಬ್ಬರೇ ಟೀಚರ್ ಇರಲ್ಲ, ನಾನು ಮ್ಯಾಥ್ಸ್ ಟೀಚರ್, ನಾನು ಸೈನ್ಸ್ ಟೀಚರ್ನ ಇನ್ವೈಟ್ ಮಾಡಿರ್ತೀನಿ, ಫಿಸಿಕ್ಸ್ ಟೀಚರ್ನು ಕೆಮಿಸ್ಟ್ರಿ ಟೀಚರ್ನು ಇನ್ವೈಟ್ ಮಾಡಿರ್ತೀನಿ, ಬಯಾಲಜಿ ಟೀಚರ್ನ ಇನ್ವೈಟ್ ಮಾಡಿರ್ತೀನಿ. ಐ ವಾಂಟ್ ಟು ಶೋ ವಾಟ್ ಈಸ್ ಇಂಟರ್ ಡಿಸಿಪ್ಲಿನರಿ ಕನೆಕ್ಟಿಂಗ್ ಆಫ್ ಸಬ್ಜೆಕ್ಟ್ಸ್ ಫಾರ್ ಎ ಟಾಪಿಕ್ ಅಂತ. ಸೊ ಆತರ ಬೇರೆ ಬೇರೆ ಸಿಚುವೇಶನ್ಸ್ ಇದ್ದಾಗ ಇನ್ನೊಬ್ಬರನ್ನು ಸಹ ನೀವು ಕೋಹೋಸ್ಟ್ ಮಾಡ್ಕೋಬಹುದು. ಸೊ ಕೋಹೋಸ್ಟ್ ಅಂದ್ರೆ ನಿಮ್ಮ ಜೊತೆಗೆ ಅವರನ್ನು ಸಹ ಕಂಟ್ರೋಲ್ನ ಹೊಂದಿರುತ್ತಾರೆ. ಅವರು ಸಹ ನೀವು ಏನೇನು ಈಗ ನೀವು ಕಂಟ್ರೋಲಿಂಗ್ ಟೂಲ್ಸ್ ಎಲ್ಲ ನೀವು ನೋಡಿದ್ರಲ್ಲ ಅದೆಲ್ಲಾನು ಅವರು ಸಹ ಆಪರೇಟ್ ಮಾಡಬಹುದು, ಅವ್ರನ್ನ ಕೋಹೋಸ್ಟ್ ಅಂತ ಅಂತಾರೆ. ಈಗ ನೆಕ್ಸ್ಟ್ ಅಲೋ ರೆಕಾರ್ಡ್, ಸ್ಟೂಡೆಂಟ್ಸ್ ಎಂಡ್ ಅಲ್ಲಿ ಅವ್ರಿಗೆ ರೆಕಾರ್ಡ್ ಅಂತ ಒಂದು ಬಟನ್ ಇರುತ್ತೆ. ಇವತ್ತಿನ ಸೆಷನ್ ಅವರು ರೆಕಾರ್ಡ್ ಮಾಡ್ಕೋಬೇಕು ಅಂದ್ರೆ ಸ್ಟೂಡೆಂಟ್ ಎಂಡ್ ಅಲ್ಲಿ ರೆಕಾರ್ಡ್ ಅಂತ ಒಂದು ಬಟನ್ ಇರುತ್ತೆ. ಅವ್ರ ಅದಕ್ಕೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಪಾಪ ಬರುತ್ತೆ, ಇಲ್ಲಿ ನೀವು ಅಲೋ ರೆಕಾರ್ಡ್ ಅಂತ ನೀವು ಅವ್ರಿಗೆ ಅಲೋ ಕೊಟ್ರೆ ಮಾತ್ರ ಅವ್ರು ರೆಕಾರ್ಡ್ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಆ ಸೆಷನ್ ನ ರೆಕಾರ್ಡ್ ಮಾಡೋದಕ್ಕೆ ಆಗಲ್ಲ. ಓಕೆ, ಈಗ ನೆಕ್ಸ್ಟ್ ಈ ರೀನೇಮ್ ಅಂದ್ರೆ ಅವ್ರ ಹೆಸರನ್ನ ನೀವು ಬದಲಾಯಿಸಬಹುದು. ಅಕಸ್ಮಾತ್ ಒಬ್ಬರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ, ತುಂಬಾ ನಾಯ್ಸ್ ಬರ್ತಾ ಇದೆ, ಎಷ್ಟು ಹೇಳಿದ್ರು ಅದು ಆಕ್ಚುಲಿ ಮ್ಯೂಟು ಅನ್ಮ್ಯೂಟು ಎಲ್ಲ ಇದು ಮಾಡಿದ್ರು, ಅವ್ರನ್ನ ವೇಟಿಂಗ್ ರೂಮಿಗೆ ಮತ್ತೆ ವಾಪಸ್ ಕಳಿಸ್ಬೋದು. ಇಲ್ಲ ಯಾರೋ ಒಬ್ರು ಸಡನ್ ಆಗಿ ಜಾಯಿನ್ ಆಗಿದ್ದಾರೆ, ನಾನು ಗಮನಿಸ್ಲಿಲ್ಲ, ಅವ್ರನ್ನ ರಿಮೂವ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ಈ ತರ ಬೇರೆ ಬೇರೆ ಆಪ್ಷನ್ಸ್ ಎಲ್ಲಾನು ನಿಮ್ಗಿದೆ.
ನಿಮಗೆ ಎಲ್ಲ ಆಪ್ಷನ್ಸ್ ಗೊತ್ತಿತ್ತು ಅಂದ್ರೆ ಇದನ್ನ ನೀವು ಬಳಸ್ಕೊಂಡು ತುಂಬಾ ಎಫೆಕ್ಟಿವ್ ಆಗಿ ಕ್ಲಾಸ್ ರೂಮ್ ನಡೆಸ್ಕೊಳ್ಬೋದು. ನನ್ಗೆ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ, ಡಿಸ್ಟರ್ಬ್ ಆದಾಗ, ಕ್ಲಾಸ್ ರೂಮ್ ಡಿಸ್ಟರ್ಬ್ ಆದಾಗ ನಿಮ್ಗೆ ಒಂಥರ ಸಂಕಟ ಆಗುತ್ತೆ, ಏನಪ್ಪ ನಾನು ಇಷ್ಟು ಕಷ್ಟಪಟ್ಟು ಕ್ಲಾಸ್ ಪ್ರಿಪೇರ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಆದ್ರೂ ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ. ಸೊ ಈಗ ನಾನು ಅದಕ್ಕೆ ಒಂದೊಂದು ಕಂಟ್ರೋಲ್ನು ಕ್ಲಾಸ್ ರೂಮ್ಗೆ ಕನೆಕ್ಟ್ ಮಾಡಿ ಯಾವ ತರ ಇದು ಪ್ರಾಬ್ಲಮ್ ಆಗುತ್ತೆ, ಇದನ್ನ ಎನೇಬಲ್ ಡಿಸೇಬಲ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಇದೆ ಅಂತ ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಇದಿಷ್ಟ ಆಯ್ತು ಅಂದ್ರೆ ಅದನ್ನ ಲೈಕ್ ಶೇರ್ ಒತ್ತಿ, ಅದೇ ಶೇರ್ ಮಾಡಿ ಬೇರೆಯವ್ರ ಹತ್ರ, ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಟೀಚರ್ಸ್ ಅವರು ಸಹ ಶೇರ್ ಮಾಡಿ, ಅವ್ರಿಗೂ ಸಹ ತುಂಬಾ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ತುಂಬಾ ಟೀಚರ್ಸ್ ಏನ್ ಮಾಡ್ತಾರೆ, ಅವರು ಇಲ್ಲಿ ನಿಮಗೆ ಒಂದು ಕ್ಲಾಸ್ ಕನ್ಕ್ಲೂಡ್ ಮಾಡಬೇಕಾದ್ರೆ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ, ಲೀವ್ ಮೀಟಿಂಗ್, ಎಂಡ್ ಮೀಟಿಂಗ್ ಫಾರ್ ಆಲ್ ಅಂತ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಲೀವ್ ಮೀಟಿಂಗ್ ನೀವು ಪ್ರೆಸ್ ಮಾಡಬಾರ್ದು. ನೀವಂದ್ರೆ ಯಾರು, ಟೀಚರ್. ಯಾವುದೇ ಕಾರಣಕ್ಕೂ ಲೀವ್ ಮೀಟಿಂಗ್ ಪ್ರೆಸ್ ಮಾಡಬಾರ್ದು, ಯಾಕಂದ್ರೆ ಲೀವ್ ಮೀಟಿಂಗ್ ಅಂದ್ರೆ ನೀವು ಒಬ್ಬರೇ ಹೊರಗೆ ಹೋಗ್ತೀರಾ, ಆ ಕ್ಲಾಸ್ ರೂಮ್ ಹಾಗೆ ರನ್ ಆಗ್ತಾ ಇರುತ್ತೆ, ಸೊ ಮಕ್ಕಳೆಲ್ಲ ಮಾತಾಡ್ತಾ ಇರ್ತಾರೆ, ಸೊ ಅದು ಒಳ್ಳೆಯದಲ್ಲ. ಸೊ ಹಾಗಾಗಿ ಎಂಡ್ ಮೀಟಿಂಗ್ ಫಾರ್ ಆಲ್ ಅನ್ನೋದು ಯಾವಾಗ್ಲೂ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಂಟಿಲ್ ಅನ್ಲೆಸ್ ನೀವು ಬೇರೆ ಅವ್ರನ್ನ ಕೋಹೋಸ್ಟ್ ಮಾಡಿದೀರಾ, ಬೇರೆ ಹೋಸ್ಟ್ ನ ಇನ್ವೈಟ್ ಮಾಡಿದೀರಾ, ನೀವು ಎಕ್ಸಿಟ್ ಆಗ್ತಾ ಇದ್ದೀರಾ ಅಂತ ಅಂದಾಗ ಅವಾಗ ಮಾತ್ರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಡಿಫ್ರೆನ್ಸ್ ಅರ್ಥ ಆಯ್ತಲ್ಲ. ಸೊ ಆ ಸಿಚುವೇಶನ್ ತಕ್ಕಾಗಿ ನೀವು ಸೆಲೆಕ್ಟ್ ಮಾಡ್ಬೇಕು. ಆದ್ರೆ ನೀವೊಬ್ಬರೇ ಹೋಸ್ಟ್ ಇದ್ದೀರಾ, ನೀವು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀರಾ ಮೀಟಿಂಗ್ ಅಂತ ಅಂದ್ರೆ ನೀವು ಕಂಪಲ್ಸರಿ ಆಗಿ ಲೀವ್ ಮೀಟಿಂಗ್ ಯೂಸ್ ಮಾಡಬೇಡಿ, ಎಂಡ್ ಮೀಟಿಂಗ್ ಫರ್ ಅಂತ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಒಂದು 5 ನಿಮಿಷ ನಾನು ಆಚೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಎಮರ್ಜೆನ್ಸಿ ಕಾಲ್ ಒಂದು ಬಂದಿದೆ, ಸೊ ಬೇರೆ ಸ್ಟೂಡೆಂಟ್ ನಾನು ಕಂಟ್ರೋಲ್ ಕೊಟ್ಟಿದ್ದೀನಿ. ಇದು ಕೆಲವೊಂದು ಸತಿ ನಾವು ಕ್ಲಾಸ್ ರೂಮ್ಸ್ ಅಲ್ಲೂ ನೋಡಿರ್ತೀವಿ, ಒಬ್ಬ ಲೀಡರ್ ಇರ್ತಾರೆ, ಲೀಡರ್ ನಿಲ್ಸ್ಬಿಟ್ಟು ಒಂದು 5 ನಿಮಿಷ HM ಕರೆದಿದ್ದಾರೆ ಹೋಗಿ ಬರ್ತೀನಿ ಅಂತ ಲೀಡರ್ಗೆ ಕಂಟ್ರೋಲ್ ಕೊಟ್ಟು ಹೋಗಿರ್ತಾರೆ. ಮತ್ತೆ ಅದ್ ಮುಗಿಸ್ಕೊಂಡ್ ಬಂದ ತಕ್ಷಣ ಲೀಡರ್ ಹೋಗಿ ಕೂತ್ಕೊಂತಾನೆ, ಟೀಚರ್ ಕಂಟಿನ್ಯೂ ಮಾಡಿದೆ, ಸಮಥಿಂಗ್ ಲೈಕ್ ದಟ್. ಸೊ ಅದೇ ತರ ನೀವು ಅವ್ರಿಗೆ ಹೋಸ್ಟ್ ಕಂಟ್ರೋಲ್ ಕೊಟ್ಟು ಹೋಗಿ ಮತ್ತೆ ಜಾಯಿನ್ ಆಗಿ ನೀವು ಅವರು ನಿಮ್ ಮತ್ತೆ ಹೋಸ್ಟ್ ಮಾಡ್ತಾರೆ, ನೀವು ಕಂಟಿನ್ಯೂ. ಓಕೆ, ಸೊ ಈ ತರ ಬೇರೆ ಬೇರೆ ಫೀಚರ್ಸ್ ಎಲ್ಲಾದನ್ನು ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಕ್ಲಾಸ್ ರೂಮ್ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ, ಅದರಲ್ಲಿ ಸಂಶಯನೇ ಏನು ಇಲ್ಲ, ಚೆನ್ನಾಗಿ ಮಾಡ್ಕೋಬಹುದು. ಅದರಲ್ಲಿ ವೈಟ್ ಬೋರ್ಡ್ ಅಲ್ಲಂತೂ ಮಾತ್ರ ನೀವು ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೇಕು ಅಂದ್ರೆ ನಿಮ್ಮದೇ ಆದಂತ ಗ್ಯಾಡ್ಜೆಟ್ಸ್ ನು ಸಹ ನೀವು ಕನೆಕ್ಟ್ ಮಾಡ್ಕೋಬಹುದು. ಡಿಜಿಟಲ್ ಪೆನ್, ಪ್ಯಾಡ್ ಅಥವಾ ಬ್ಯಾಕಮ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ವೈಟ್ ಬೋರ್ಡ್ ಅಲ್ಲಿ ಬರೆಯೋದು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ನೀವು ರೆಗ್ಯುಲರ್ ಆಗಿ ವೈಟ್ ಬೋರ್ಡ್ ಬ್ಲಾಕ್ ಬೋರ್ಡ್ ಅಲ್ಲಿ ಹೇಗೆ ಬರೀತಾರೋ ಅದೇ ತರ ನೀವು ಅದ್ರ ಮೇಲೂ ಸಹ ಬರೀಬೇಕು. ಈಗ ನೆಕ್ಸ್ಟ್ ಸ್ಟೂಡೆಂಟ್ ಸೈಡ್ ನೋಡ್ಬೇಕಾದ್ರೆ, ಯಾಕಂದ್ರೆ ಸ್ಟೂಡೆಂಟ್ ವ್ಯೂ ಅವ್ರಿಗೆ ಏನೇನು ಫೀಚರ್ಸ್ ಕಾಣಿಸ್ತಾ ಇರುತ್ತೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಬೇಕು, ಹಾಗ ನೀವು ಅವ್ರಿಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಕು ಅನುಕೂಲ ಇರ್ತದೆ. ನೋಡಿ, ಇದು ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಆಸ್ ಎ ಸ್ಟೂಡೆಂಟ್ ಅವರು ಲಾಗಿನ್ ಆದಾಗ ಏನೇನು ಕಾಣಿಸುತ್ತೆ ನಿಮ್ಗೆ, ಮೋರ್ ಆರ್ ಲೆಸ್ ಅಂದ್ರೆ ನೀವು ನಿಮ್ಮ ವ್ಯೂ ಮತ್ತೆ ಸ್ಟೂಡೆಂಟ್ಸ್ ವ್ಯೂ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕೆಲವೊಂದು ನಿಮ್ಗೆ ಎಕ್ಸ್ಟ್ರಾ ಕಂಟ್ರೋಲ್ಸ್, ಕ್ಲಾಸ್ ರೂಮ್ ಕಂಟ್ರೋಲ್ ಇವೆಲ್ಲಾನು ನಿಮ್ಗೆ ಜಾಸ್ತಿ ಇದೆ, ಇಲ್ಲ ಅಂದ್ರೆ ಬೇರೆ ಎಲ್ಲಾ ಆಪ್ಷನ್ಸ್ ಸಹ ಸೇಮ್ ಇದೆ. ಸೊ ಇಲ್ಲಿ ನೋಡಿ, ರೈಸ್ ಹ್ಯಾಂಡ್, ಎಸ್ ನೋ, ಗೋ ಸ್ಲೋಯರ್, ಗೋ ಫಾಸ್ಟರ್, ಇದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದೀವಿ. ಇದು ಅಲ್ಲದೆ ನಿಮ್ಗೆ ಥಮ್ಸ್ ಅಪ್, ಥಮ್ಸ್ ಡೌನ್ ಅನ್ನೋದು ಎರಡು ಆಪ್ಷನ್ಸ್ ಸಿಗ್ತವೆ. ಅವರು ಮೋರ್ ಅಂತ ಕ್ಲಿಕ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿದೆ ಅನ್ನೋದಕ್ಕೆ, ಹ್ಯಾಂಡ್ಸ್ ಮತ್ತೆ ಬ್ರೇಕ್ ಬೇಕು ಅನ್ನೋದಕ್ಕೆ ಈ ಕಾಫಿ ಕಪ್ ಇದೆ, ಇಲ್ಲ ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ, ಐ ಆಮ್ ಅವೇ ಫ್ರಮ್ ದ ಕಂಪ್ಯೂಟರ್ ಅನ್ನೋದಕ್ಕೆ ಈ ತರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಎರಡೂ ಸಹ, ಈ ರೆಕಾರ್ಡ್ ಆಪ್ಷನ್ ಆಗಿರ್ಬೋದು, ಶೇರ್ ಸ್ಕ್ರೀನ್, ಚಾಟ್, ಪಾರ್ಟಿಸಿಪೆಂಟ್ಸ್, ಮ್ಯೂಟು, ಅನ್ಮ್ಯೂಟು, ಸ್ಟಾರ್ಟ್ ವಿಡಿಯೋ, ಎಲ್ಲ ಆಪ್ಷನ್ಸ್ ಸೇಮ್ ಇದೆ. ಬಟ್ ಆಸ್ ಎ ಹೋಸ್ಟ್ ನಿಮ್ಗೆ ಅವ್ರ ಸ್ಕ್ರೀನ್ ಅಲ್ಲಿ ನೀವು ಕೆಲವೊಂದನ್ನ ಕಂಟ್ರೋಲ್ ಮಾಡ್ಬೋದು, ಆ ಡಿಸ್ಟರ್ಬಿಂಗ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಸ್ಕ್ರೀನ್ ಶೇರಿಂಗ್ ಆಗಿರ್ಬೋದು, ಹೋಸ್ಟ್ ಆಗಿರ್ಬೋದು, ಇವೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ನಾವು ಕ್ಲಾಸ್ ಅಂದ ತಕ್ಷಣ ಬರೀ ವಿಡಿಯೋ ಸ್ಟ್ರೀಮಿಂಗ್ ಒಂದೇ ಇದ್ರೆ ನಮ್ಗೆ ಸಾಕಾಗಲ್ಲ, ಅದ್ರ ಜೊತೆಗೆ ನಮ್ಗೆ ಬೇರೆ ಬೇರೆ ಟೂಲ್ಸ್ ಸಹ ಬೇಕಾಗುತ್ತೆ. ಯಾಕಂದ್ರೆ ನಾವು
ಅದೊಂದೇ ಆಕ್ಟಿವಿಟಿ ಅಲ್ಲ, ಅದಕ್ಕೆ ಎಷ್ಟೊಂದು ಆಕ್ಟಿವಿಟಿ ಅಸೋಸಿಯೇಟ್ ಆಗಿದೆ. ಸ್ಟಾರ್ಟಿಂಗ್ ಫ್ರಮ್ ಫೀ ಕಲೆಕ್ಷನ್ ಇಂದ ಹಿಡಿದು ನಿಮ್ಗೆ ನಿಮ್ ಪ್ರೆಸೆನ್ಸ್ ಆಗಿರ್ಬೋದು, ಅವ್ರಿಗೆ ಅಸೈನ್ಮೆಂಟ್ಸ್ ಕಲಿಸೋದಾಗಿರ್ಬೋದು, ಹೋಮ್ ವರ್ಕ್, ನೋಟ್ಸ್ ಏನೇ ಶೇರ್ ಮಾಡೋದಾಗಿರ್ಬೋದು, ಅವ್ರಿಗೆ ಏನಾದ್ರು ಕಮ್ಯುನಿಕೇಶನ್ ಮಾಡೋದು, ಇದೆಲ್ಲಾನು ನೀವು ಮಾಡಬೇಕು ಅಂತಂದ್ರೆ ಈಗ ಏನಾಗಿದೆ, ಟೀಚರ್ಸ್ ಬೇರೆ ಬೇರೆ ಟೂಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಟೂಲ್ಸ್ ಒಂದಕ್ಕೊಂದು ಮಾತಾಡಲ್ಲ ಅವು. ಈಗ ವಾಟ್ಸಪ್ ಅಂದ್ರೆ ವಾಟ್ಸಪ್ ಸಪರೇಟ್ ಇನ್ಫಾರ್ಮೇಶನ್, ಎಸ್ ಎಂ ಎಸ್ ಅಂದ್ರೆ ಎಸ್ ಎಂ ಎಸ್ ಸಪರೇಟ್, ಬ್ಯಾಂಕ್ ಲಿಂಕಿಂಗ್ ಅಂದ್ರೆ ಅದೇ ಸಪರೇಟ್, ಸೊ ಮೇಲ್ ಕಳ್ಸೋದಂದ್ರೆ ಅದೇ ಸಪರೇಟ್ ಇರುತ್ತೆ. ಸೊ ಈ ಒಂದಕ್ಕೊಂದು ಯಾವುದು ಮಾತಾಡಲ್ಲ. ಸೊ ಹಾಗಾಗಿ ನಿಮ್ಗೆ ಬ್ಲೂಮ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇವೆಲ್ಲಾನು ಸರಿ, ನಿಮ್ಗೆ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್ಗೆ ಸಂಬಂಧಪಟ್ಟಿರುವಂತ ಏನೇನು ಬೇಕಾಗಿರ್ತಾವೋ ಅವೆಲ್ಲ ಸೇರಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕೋರ್ಸಸ್ ಬ್ಯಾಚಸ್ ನ ತುಂಬಾ ಬ್ಯೂಟಿಫುಲ್ ಆಗಿ ನೀವು ಇಲ್ಲಿ ಲಿಸ್ಟ್ ಮಾಡ್ಕೋಬಹುದು, ಪೇಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬಹುದು ಲರ್ನರ್ಸ್ ಇಂದ. ಜೂಮ್ ಪ್ರೀಮಿಯಂ ಸರ್ವಿಸಸ್ ಇರ್ತದೆ ಇಲ್ಲಿ. ಜೂಮ್ ಪ್ರೀಮಿಯಂ ಸರ್ವಿಸ್ ಅಂದ್ರೆ ನಾನು ನಿಮ್ಗೆ ಸ್ಕೆಡ್ಯೂಲ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, 40 ಮಿನಿಟ್ಸ್ ಗಿಂತ ಕ್ಲಾಸ್ ಸ್ಕೆಡ್ಯೂಲ್ ಮಾಡೋಕ್ ಆಗಲ್ಲ ಅಂತ. ಜೂಮ್ ಪ್ರೀಮಿಯಂ ಅಲ್ಲಿ ಹಾಗಲ್ಲ, ನೀವು 1 ಅವರ್ 2 ಅವರ್ಸ್ ಬೇಕು ಅಂದ್ರೂ ಸ್ಕೆಡ್ಯೂಲ್ ಮಾಡ್ಕೋಬಹುದು, ಅಲ್ಲಿ ಟೈಮ್ ಲಿಮಿಟೇಷನ್ ಇರಲ್ಲ. ಮತ್ತೆ ಅದೇ ತರ ಆಟೋ ಅಲರ್ಟ್ಸ್, ಪ್ರತಿ ಒಂದ್ ಸತಿನೂ ನೀವು ಅವ್ರಿಗೆ ಅಲರ್ಟ್ಸ್ ಅದೆಲ್ಲ ಇವತ್ತು ಕ್ಲಾಸ್ ಇದೆ ಕ್ಯಾನ್ಸಲ್ ಇದೆ ಅದೆಲ್ಲ ನೀವು ಹೇಳೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಅಲರ್ಟ್ಸ್ ಹೋಗ್ತಾ ಇರುತ್ತೆ. ಏನಾದ್ರೂ ಹೋಮ್ ವರ್ಕ್ ಕಲಿಸ್ಬೇಕು, ಮೆಸೇಜಸ್ ಕಲಿಸ್ಬೇಕು, ಅದೆಲ್ಲಾನು ಪ್ಲಾಟ್ಫಾರ್ಮ್ ಇಂದಾನೆ ನೀವು ಮಾಡಬಹುದು. ಇದು ಒಂದು ಸಿಂಗಲ್ ಡಿಜಿಟಲ್ ಐಡೆಂಟಿಟಿ ಇರುತ್ತೆ. ಯಾಕಂದ್ರೆ ಈಗಿರುವಂತ ಡಿಜಿಟಲ್ ಎರಾ ಅಲ್ಲಿ ನಿಮ್ ಪ್ರೆಸೆನ್ಸ್, ಡಿಜಿಟಲ್ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರತಿ ಒಂದ್ಸತಿ ನೀವು ನಿಮ್ ಬಗ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿರಲ್ಲ, ಪ್ರತಿ ಒಂದು ಡೀಟೇಲ್ಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಯಾರೇ ವಿಸಿಟ್ ಕೊಟ್ಟರು ಅವ್ರಿಗೆ ಮಾಹಿತಿ ಸಿಗುತ್ತೆ, ಅದ್ರ ಮೇಲೆ ಅದ್ರ ಬೇಸ್ ಮೇಲೆ ಅವರು ಕೋರ್ಸ್ ನ ಜಾಯಿನ್ ಆಗ್ತಾರೆ. ಸೊ ಇದೆಲ್ಲಾನು ಸಹ ಒಂದೇ ಪ್ಲೇಸ್ ಅಲ್ಲೇ ಇನ್ನೂ ಬೇರೆ ಬೇರೆ ಫೀಚರ್ಸ್ ನ ಆಡ್ ಮಾಡಿಕೊಂಡು ತುಂಬಾ ಬ್ಯೂಟಿಫುಲ್ ಆಗಿ ನಿಮ್ಗೆ ಶೇರ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನೀವು ಒಮ್ಮೆ bloomclass.com ಗೆ ವಿಸಿಟ್ ಕೊಡಿ, ಇಲ್ಲಿ ನಿಮ್ಗೆ ಏನೇ ಸಪೋರ್ಟ್ ಬೇಕು ಅಂದ್ರೂ ನಮ್ಗೆ ನೀವು ಇಮೇಲ್ ಬರೀಬಹುದು, support@bloomclass.com. ಅದೇ ಸರ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಈ ಪ್ಲಾಟ್ಫಾರ್ಮ್ ನ ಹೇಗ್ ಬಳಸೋದು, ಯಾರು ಯೂಸ್ ಮಾಡ್ಬೋದು, ಹೇಗೆ ಏನೇ ಡೌಟ್ ಇದ್ರು ನೀವು ನಮ್ಮ ಕಸ್ಟಮರ್ ಸಪೋರ್ಟ್ ನಂಬರ್ ಇದೆ 9945277750, ಈ ನಂಬರ್ ಅಲ್ಲಿ ಸಹ ನೀವು ನಮ್ಮನ್ನ ರೀಚ್ ಆಗ್ಬೋದು. ತುಂಬಾ ಸಂತೋಷ, ನಿಮ್ಗೆ ಈ ಸೆಷನ್ ಯೂಸ್ ಆಗಿದೆ ತುಂಬಾ ಅಂತ ಭಾವಿಸ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಮನ್ನ ಯಾವತ್ತೇ ಆಗ್ಲೂ ಅದು ಇಲ್ಲಿ ಬ್ಲೂಮ್ ಕ್ಲಾಸ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಸೆಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ತರ ಮುಂದೆ ಇನ್ನು ನಾವು ಬೇರೆ ಬೇರೆ ಸೆಷನ್ಸ್ ನಾವು ಆರ್ಗನೈಸ್ ಮಾಡ್ತಾ ಇರ್ತೀವಿ, ಅದನ್ನ ಖಂಡಿತ ಅಟೆಂಡ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.